ओं नमो ब्रह्मारिभ्यो ब्रह्मभ्यो सहनावतु ओं सहनावतु सहनौ भुनक्तु सह वीर्यंकरवावहै तेजस्विनावधीतमस्तु मा विद्विषावहै ओं शान्तिश्शान्तिश्शान्तिः ओं नमो ब्रह्मारिभ्यो ब्रह्मविद्यासंप्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनप्रत्यकर्तो ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्रसरस्वती महासद्गुरुभ्यो नमः अधीहि भगवो ब्रह्म 146ನೇ ಭಾಷ್ಯ ಅನೇಕ ತಾರ್ಕಿಕ ಕುಬುದ್ಧಿ ವಿಚಲಿತ ಅಂತಃಕರಣಾನ ಅನೇಕ ತಾರ್ಕಿಕ ಕುಬುದ್ಧಿ ವಿಚಲಿತ ಅಂತಃಕರಣಾನ ಪ್ರಮಾಣೋಪಪನ್ನಮಪಿ ಪ್ರಮಾಣೋಪಪನ್ನಮಪಿ ಆತ್ಮೈಕತ್ವ ವಿಜ್ಞಾನಂ ಆತ್ಮೈಕತ್ವ ವಿಜ್ಞಾನಂ ಅಸಕೃದ್ ಉಚ್ಯಮಾನಮಪಿ ಅಸಕೃದ್ ಉಚ್ಯಮಾನಮಪಿ ಅನೃಜು ಬುದ್ಧೀನಾಂ ಬ್ರಾಹ್ಮಣಾನಾಂ ಚೇತಸಿ ಅನೃಜು ಬುದ್ಧೀನಾಂ ಬ್ರಾಹ್ಮಣಾನಾಂ ಚೇತಸಿ ನಾಧೀಯತೆ ಇತಿ ತತ್ಪ್ರತಿಪಾದನೆ ತತ್ಪ್ರತಿಪಾದನೆ ಗಲಾಟೆ ಮಾಡಬಾರ್ದು ನಿಂಗಾಜಮ್ಮ ಪಾಠ ನಡೀತಾ ಇದೆ ಗಲಾಟೆ ಮಾಡಬಾರ್ದು ತತ್ಪ್ರತಿಪಾದನೆ ತತ್ಪ್ರತಿಪಾದನೆ ಆದರವತಿ ಪುನಃ ಪುನರಾಹ ಶ್ರುತಿ ಆದರವತಿ ಪುನಃ ಪುನರಾಹ ಶ್ರುತಿ ಅನೇಕ ತಾರ್ಕಿಕ ಕುಬುದ್ಧಿ ಅಂತ ತಾರ್ಕಿಕರು ಅಂತ ವ್ಯಕ್ತಿಗಳನ್ನು ಹೇಳೋದ್ಬೇಡ ಅದಕ್ಕೆ ತಾರ್ಕಿಕ ಅಂದರೆ ಅನೇಕ ತರ್ಕ ಜಾಲಗಳಿಂದ ಅಂತ ತಾರ್ಕಿಕ ಅಂದರೆ ತರ್ಕ ಚಿಂತನೆಗಳಿಂದ ಅಂತ ಬುದ್ಧಿಯನ್ನು ಹಾಳು ಮಾಡುವಂತಹ ಅನೇಕ ತಾರ್ಕಿಕವಾದ ಕುಬುದ್ಧಿಯಿಂದ ಕೆಟ್ಟ ಬುದ್ಧಿಯಿಂದ ವಿಚಲಿತವಾದ ಅಂತಃಕರಣವುಳ್ಳಂಥವರಿಗೆ ಅಥವಾ ಈ ಕುಬುದ್ಧಿ ಅನ್ನೋದು ಅನ್ಬೇಕಿದ್ರೆ ಕುತಾರ್ಕಿಕ ಬುದ್ಧಿಯಿಂದಲೂ ಮಾಡ್ಬೋದು ಕೆಟ್ಟ ತಾರ್ಕಿಕ ಬುದ್ಧಿಯಿಂದ ತರ್ಕದಿಂದ ಕಲುಷಿತವಾದ ಬುದ್ಧಿ ಅಂತ ಒಂದು ತರ್ಕದಿಂದ ಕಲುಷಿತವಾದ ಬುದ್ಧಿ ಅಂದರೆ ಯಾವ ತರ್ಕವೂ ಬುದ್ಧಿಯನ್ನು ಕಲುಷಿತ ಮಾಡುತ್ತೋ ಅಂಥ ತರ್ಕ ಅಂತ ಹೊರತು ಎಲ್ಲ ತರ್ಕವೂ ಬುದ್ಧಿಯನ್ನು ಕಲುಷಿತ ಮಾಡಲ್ಲ ಯಾವುದೇ ಒಂದನ್ನು ನಾವು ತರ್ಕವಿಲ್ಲದೆ ಯಾವುದನ್ನು ಅರ್ಥ ಮಾಡ್ಕೊಳ್ಳಲ್ಲ ನಾವು ಲೋಕದಲ್ಲಿ ಒಂದು ತರಕಾರಿ ತಗೊಳ್ಳೋವಾಗಲೂ ತರ್ಕ ಮಾಡಿರ್ತೀವಿ ಲಾಜಿಕ್ ಯೂಸ್ ಮಾಡ್ತೀವಿ ನಾವು ಹಾಂ ಅಲ್ಲಿ ಎಷ್ಟು ರೇಟು ಇಲ್ಲೆಷ್ಟು ರೇಟು ಇಲ್ಲಿ ಐಟಮ್ ಯಾವ ಥರ ಇದೆ ಅಲ್ಲಿ ಐಟಮ್ ಯಾವ ಥರ ಇದೆ ಅಥವಾ ಈಗ ದೂರ ಹತ್ತಿರ ಅಲ್ಲೆಲ್ಲೋ 5 ಕಿಲೋಮೀಟ್ರ್ ದೂರದಲ್ಲಿ ಒಂದು ತರಕಾರಿ ಅಂಗಡಿ ಇದೆ ಅಲ್ಲಿ 5 ರೂಪಾಯಿ ಬೀನ್ಸು 10 ರೂಪಾಯಿ ಬೀನ್ಸು ಇಲ್ಲಿ ಮಾತ್ರ 15 ರೂಪಾಯಿ ಬೀನ್ಸು ಅಂದರೆ ಇವತ್ತೇ ಮಾಡ್ತಾನೆ 10 ಕಿಲೋಮೀಟ್ರ್ ಹೋಗಿ ಬರೋದಕ್ಕೆ ಶ್ರಮ ಎಷ್ಟು ಖರ್ಚು ಎಷ್ಟು ಅದನ್ನು ನೋಡ್ಕೋ ಪ್ರತಿಯೊಂದಕ್ಕೂ ತರ್ಕ ಯೂಸ್ ಮಾಡ್ತೀವಿ ನಾವು ಅದರಿಂದ ತಾರ್ಕಿಕದಿಂದ ಆದ ಕುಬುದ್ಧಿ ಅಂದರೆ ಯಾವ ಬುದ್ಧಿ ನಮ್ಮ ಯಾವ ತರ್ಕ ನಮ್ಮ ಬುದ್ಧಿಯನ್ನು ಹಾಳು ಮಾಡುತ್ತೋ ಅಂತಹ ಒಂದು ತರ್ಕದಿಂದಾದ ಕುಬುದ್ಧಿಯಿಂದ ವಿಚಲಿತವಾದ ಅಂತಃಕರಣವುಳ್ಳವರು ವಿಚಲಿತ ಅಂದರೆ ಚಂಚಲವಾದ ಅಂತಃಕರಣವುಳ್ಳವರು ಅಂತ ಯಾರ ಮನಸ್ಸು ಚಂಚಲವಾಗುತ್ತೆ ಅಂದರೆ ಮನಸ್ಸಿನಲ್ಲಿ ವಿಪರೀತವಾದ ಪ್ರತ್ಯಯಗಳು ಹೇಳ್ತಾ ಇದ್ದರೆ ಚಂಚಲವಾಗುತ್ತೆ ಇದು ನೀರು ಯಾವಾಗ ಚಂಚಲವಾಗುತ್ತೆ ಅದಕ್ಕೊಂದು ಕಲ್ಲು ಹಾಕಿದರೆ ಗಾಳಿ ಬೀಸಿದರೆ ಆವಾಗ ವಿಪರೀತವಾಗಿ ಅಲ್ಲಾಡುತ್ತೆ ಅಂತ ಈಗ ನೀರು ಮುಖ ಕಾಣಬೇಕು ಅಂದರೆ ಅಳ್ಳಾಡಬಾರ್ದು ಹಾಗೆ ಆ ಮನಸ್ಸಿನಲ್ಲಿ ಆ ಪರಮಾತ್ಮನ ಜ್ಞಾನ ಆಗಬೇಕು ಅಂದರೆ ಅದು ಹೊಸದಾಗಿ ಆಗೋದಲ್ವಲ್ಲ ಹೊರಗಡೆಯಿಂದ ಬರೋದಲ್ವಲ್ಲ ಆ ಮನಸ್ಸು ಅನ್ನೋ ಒಂದು ಕರಣ ಅದು ದರ್ಪಣ ಅದು ಕನ್ನಡಿ ಅದ್ರ ಮೂಲಕವೇ ನೋಡಬೇಕು ಅಲ್ಲಿ ಮನಸ್ಸು ತಿಳಿಯಾದಾಗ ಒಳಗಿರುವ ಆತ್ಮ ಪ್ರತಿಫಲನ ಚೆನ್ನಾಗಿ ತೋರುತ್ತೆ ಯಾರ ಮನಸ್ಸು ಎಷ್ಟು ತಿಳಿಯಾಗಿರುತ್ತೋ ಅಷ್ಟು ಅಷ್ಟು ಚೆನ್ನಾಗಿ ಅದರಲ್ಲಿ ಆತ್ಮ ಪ್ರತಿಫಲನ ಹೆಚ್ಚಾಗುತ್ತೆ ಅದನ್ನೇ ಇಲ್ಲಿ ಹೇಳುತ್ತೆ ಮುಂದೇನೂ ಇಲ್ಲಿ ಭೂಲೋಕದಲ್ಲಿ ಯಾವ ಥರ ಇದೆ ಪಿತೃಲೋಕದಲ್ಲಿ ಯಾವ ಥರ ಇದೆ ದೇವಲೋಕದಲ್ಲಿ ಯಾವ ಥರ ಇದೆ ಬ್ರಹ್ಮಲೋಕದಲ್ಲಿ ಯಾವ ಥರ ಇರುತ್ತೆ ಆ ಒಂದು ಮನಸ್ಸಿನ ದರ್ಪಣದ್ದು ಅಂತ ಅದರಿಂದ ತರ್ಕಗಳಿಂದ ಅದರಲ್ಲೂ ಕೆಟ್ಟ ತರ್ಕಗಳಿಂದ
ಯಾವ ತರ್ಕವೂ ನಮ್ಮನ್ನು ಸಂಪೂರ್ಣವಾಗಿ ತಗೊಂಬಂದು ಈ ಪ್ರಪಂಚದಲ್ಲಿ ಹಾಕುತ್ತೋ ಅಂಥ ತರ್ಕಗಳಿಂದ ಬುದ್ಧಿ ವಿಚಲಿತವಾಗಿಬಿಟ್ರೆ ಆಗ ಪ್ರಮಾಣೋಪಪನ್ನಮಪಿ, ಪ್ರಮಾಣ ಅಂದರೆ ಜ್ಞಾನಕ್ಕೆ ಸಾಧನ, ಜ್ಞಾನಕ್ಕೆ ಸಾಧನವಾದ ಶಾಸ್ತ್ರವೆಂಬ ಪ್ರಮಾಣ, ಅನುಭವವೆಂಬ ಪ್ರಮಾಣ, ಅನುಭವಕ್ಕೆ ಅರ್ಥ ಆಗ್ತಾ ಇದೆ, ಹೌದು ಅನ್ನಿಸ್ತಾ ಇದೆ, ಅಂಥ ಪ್ರಮಾಣಕ್ಕೆ ಸಿಕ್ಕಿದ್ದರೂ ಕೂಡ, ಪ್ರಮಾಣಕ್ಕೆ ಹೊಂದುಗಡೆಯಾಗಿದ್ದರೂ ಕೂಡ, ಉಪಪನ್ನಂ ಅಂದರೆ ಹೊಂದುಗಡೆ ಆಗೋದು, ಉಪಪನ್ನಂ ಅಂತ ಹೊಂದುಗಡೆ ಆಗ್ತಾ ಇದೆ, ಹೌದು ಅನ್ನಿಸ್ತಾ ಇದೆ, ಆದರೆ ಯಾವುದೋ ಒಂದು ಲಾಜಿಕ್ ಬಂದು ಹೊಡೆಯಿತು. ನಾಸ್ತಿಕರು ಒಂದು ತರ್ಕ ಯೂಸ್ ಮಾಡ್ತಾರೆ, ಏನು ಅಂತ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ಈ ದೇಹ ಸುಟ್ಟೋದ ಮೇಲೆ ಅದೇ ದೇಹ ವಾಪಸ್ ಬರುತ್ತೇನಯ್ಯ, ಹಾಂ, ನೆಕ್ಸ್ಟ್ ಜನ್ಮ ಬರುತ್ತೋ ಇಲ್ವೋ ನಿನಗೆ ಗೊತ್ತೇನಯ್ಯ, ನೆಕ್ಸ್ಟ್ ಜನ್ಮದವರು ಈ ಜನ್ಮದಲ್ಲಿ ಯಾರೋ ಇದ್ದವರು ನಾನು ಹಿಂದಿನ ಜನ್ಮದಲ್ಲಿ ಈ ಥರ ಇದ್ದೆ ಅಂತ ಬಂದು ಹೇಳಿದ್ದಾರೆನಯ್ಯ, ಮುಂದಿನ ಜನ್ಮ ಗೊತ್ತಿಲ್ಲ, ಹಾಂ, ನಮಗಿರೋದು ಒಂದು ಜನ್ಮ, ಆ ಜನ್ಮವೂ ದೇಹ ಸುಟ್ಟ ಮೇಲೆ ಹೋಗೇ ಬಿಡುತ್ತೆ, ಆದ್ದರಿಂದ ಇರೋವಾಗಲೇ ಸುಖ ಅನುಭವಿಸ್ಬಿಡ್ಬೇಕು ಅಂದರೆ ಕರೆಕ್ಟ್ ಕಣೆ, ಎಂಥ ವಿಚಾರ, ಇಲ್ಲಿ ಶಾಸ್ತ್ರವಿಲ್ಲ, ಶಾಸ್ತ್ರವೆಂಬ ಪ್ರಮಾಣವನ್ನು ಯೂಸ್ ಮಾಡಲಿಲ್ಲ, ಅನುಭವವೆಂಬ ಪ್ರಮಾಣವನ್ನು ಯೂಸ್ ಮಾಡಲಿಲ್ಲ, ಅನುಭವವೆಂಬ ಪ್ರಮಾಣ ಏನು ಹೊಂದುತ್ತಿದ್ರಲ್ಲಿ, ಹಿಂದಿನ ಜನ್ಮ ಇತ್ತಾ ನಿನಗೆ, ಮುಂದಿನ ಜನ್ಮ ಇರುತ್ತಾ ನಿನಗೆ, ಬೇರೆಯವ್ರಿಗೆ ಏನಾದ್ರು ಹಿಂದಿನ ಜನ್ಮ ಮುಂದಿನ ಜನ್ಮ ನೋಡಿದೀಯಾ, ಇರೋದು ಒಂದೇ ಜನ್ಮ, ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಆದರೆ ಇದರಲ್ಲಿ ಶಾಸ್ತ್ರ ಹಿಂದಿನ ಜನ್ಮ ಇದೆ, ಮುಂದಿನ ಜನ್ಮ ಇದೆ, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ, ಕೆಟ್ಟ ಜನ್ಮ ಬರುತ್ತೆ, ಒಳ್ಳೆ ಕರ್ಮಗಳಿಗೆ ಒಳ್ಳೆ ಫಲ ಬರುತ್ತೆ ಅಂತ ಹೇಳ್ತಾ ಇದೆಯೋ ಇಲ್ವೋ. ಅದೊಂದು ನಿಧಾನ, ಫೋನ್ ಜೋರಾಯಿತು, ಪ್ರಭು ಜೋರಾಯಿತು ಸೌಂಡು. ಹಿಂದಿನ ಜನ್ಮ ಮುಂದಿನ ಜನ್ಮದ್ದು ಶಾಸ್ತ್ರ ಹೇಳ್ತಾ ಇದೆ, ಹಾಂ, ಇದು ಬೃಹದಾರಣ್ಯಕದಲ್ಲಿ ಪುಣ್ಯೋ ವೈ ಪುಣ್ಯೋ ವೈ ಪುಣ್ಯೇನ ಕರ್ಮಣಾ ಭವತಿ ಪಾಪ ಪಾಪೇನ, ಶಾಸ್ತ್ರ ಪ್ರಮಾಣ ಇದೆ, ಪುಣ್ಯಕರ್ಮಗಳಿಂದ ಪುಣ್ಯವಂತವಾದ ಜನ್ಮಗಳನ್ನು ಹೊಂತಾನೆ, ಪಾಪಕರ್ಮಗಳಿಂದ ಪಾಪವಂತವಾದ ಜನ್ಮವನ್ನು ಹೊಂತಾನೆ ಅಂತ. ಅನುಭವ ಏನಿದೆ ಅದಕ್ಕೆ ಅಂದರೆ, ನನಗೆ ಈಗ ಒಂದೇ ಮನೆಯಲ್ಲಿ ನಾಲ್ಕು ಜನ ಹುಟ್ಟಿದ್ದೀವಿ, ಅಣ್ಣ ತಮ್ಮಂದರು, ಒಂದೇ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ, ಅದರಲ್ಲಿ ಒಬ್ಬೊಬ್ಬರ ಬುದ್ಧಿ ಒಂದೊಂಥರ, ಒಬ್ಬೊಬ್ಬರ ದೈಹಿಕ ಶಕ್ತಿ ಒಂದೊಂಥರ, ಒಬ್ಬೊಬ್ಬರಿಗೆ ವಿದ್ಯಾಭ್ಯಾಸ ಆಗೋದು ಒಂದೊಂಥರ, ಒಬ್ಬೊಬ್ಬರ ಆರ್ಥಿಕ ಪರಿಸ್ಥಿತಿ ಒಂದೊಂಥರ, ಯಾಕಪ್ಪ ಯಾವ ಕಾರಣದಿಂದ ಹೀಗಾಯಿತು? ಹಾಂ, ಇದು ಅನುಭವದಲ್ಲಿದೆ. ನನ್ನ ಅನು ಈಗ ಬೇರೆಯವ್ರು ಯಾರೋ ತಂದು ಹಾಕಿಲ್ಲ, ಈಗ ಅಪ್ಪ ಅಮ್ಮ ಒಂದೇ ಪಾತ್ರೆಯಲ್ಲೇ ಅನ್ನ ಹಾಕಿದ್ದು ಮಾಡಿದ್ದು, ಅಮ್ಮನೇ ಬಡಿಸಿದ್ದು, ಅಷ್ಟೇ ಪ್ರೀತಿಯಿಂದನೇ ನಾಲ್ಕು ಜನಕ್ಕೂ ಬಡಿಸಿದ್ದಾಳೆ, ಒಬ್ಬೊಬ್ಬರಿಗೆ ಒಂದೊಂಥರ ಯಾಕಾಯಿತು? ಇದನ್ನು ಹೇಳುವಾಗ ನಾವು ಹಿಂದಿನ ಅನುಭವವೆಂಬ ಪ್ರಮಾಣವನ್ನು, ಒಂದು ಕ್ಯಾರೆಟ್ ತಂದಿದೀಯಾ, ಹಾಂ, ಅನುಭವವೆಂಬ ಪ್ರಮಾಣ ಇದೆ, ಶಾಸ್ತ್ರೋಕ್ತ ಪ್ರಮಾಣ ಇದೆ, ಇದನ್ನು ಬಿಟ್ಟು ಆ ಕುತಾರ್ಕಿಕ ಬುದ್ಧಿ ಇದೆಯಲ್ಲ, ಅಥವಾ ನಮ್ಮನ್ನು ನಮ್ಮ ಬುದ್ಧಿಯನ್ನು ಹಾಳು ಮಾಡುವ ಲಾಜಿಕ್ಕು, ಅವುಗಳಿಂದ ನಮ್ಮ ಬುದ್ಧಿಯನ್ನು ವಿಚಲಿತಗೊಳಿಸಿಕೊಂಡರೆ ಅಂಥವರಿಗೆ ಪ್ರಮಾಣಕ್ಕೆ ಹೊಂದುಗಡೆಯಾಗಿದ್ದರು, ಪ್ರಮಾಣಕ್ಕೆ ಅಂದರೆ ಅರಿವಿಗೆ ಸಾಧನವಾದದ್ದು ಪ್ರಮಾಣ, ಈ ಶಾಸ್ತ್ರವೆಂಬ ಪ್ರಮಾಣಕ್ಕೆ ಹೊಂದುಗಡೆಯಾಗಿದೆ, ಅನುಭವವೆಂಬ ಪ್ರಮಾಣಕ್ಕೆ ಹೊಂದುಗಡೆಯಾಗಿದ್ದರೂ ಕೂಡ ಈ ಆತ್ಮೈಕತ್ವ ವಿಜ್ಞಾನ, ಆತ್ಮನೊಬ್ಬನೇ ಇರೋದು, ಆತ್ಮನಲ್ಲಿ ಯಾವ ಭೇದವೂ ಇಲ್ಲ, ಅದು ಯಾವ ಪ್ರಮಾಣಕ್ಕೆ ಹೊಂದುಗಡೆಯಾಗಿದೆ? ಅನುಭವದಲ್ಲಿದೆ, ಶಾಸ್ತ್ರ ಹೇಳ್ತಾ ಇದೆ, ಒಪ್ಕೋತೀನಿ ಶಾಸ್ತ್ರದಲ್ಲಿ ಎಂಥದ್ದು, ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋತ್ಸ ಮೃತ್ಯು ಮಾಪ್ನೋತಿ ಐಹ ನಾನೇ ವಪಶ್ಯತಿ ಅಂತ, ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಇಲ್ಲ ಅಂತ ಬೇಕಾದಷ್ಟು ವಾಕ್ಯಗಳಿದೆ. ಅದೇ ರೀತಿ ಅನುಭವದಲ್ಲಿ ಇಡೀ ಕನಸನ್ನು ನೋಡಿದವು ನೀನೇ ಅಲ್ವೇನಯ್ಯ, ಕನಸಿನಲ್ಲಿ ಬೇರೆ ಬೇರೆ, ಅವ್ರು ಬೇರೆ ಇವ್ರು ಬೇರೆ ಅಂತ ಎಲ್ಲ ತೋರ್ತಿತ್ತು, ಬೇರೆ ಬೇರೆ ಜೀವರುಗಳಿರುವಂತೆ ತೋರ್ತಿತ್ತು, ಹಾಗೆ ತೋರಿದ್ರು ಇಡೀ ಕನಸು ಅನ್ನೋದನ್ನು ನೋಡಿದವು ನೀನೇ ಅಲ್ವಾ, ನಿನ್ನನ್ನು ಬಿಟ್ಟು ಕನಸಿನಲ್ಲಿ ಸ್ವತಂತ್ರವಾಗಿ ಅವರೆಲ್ಲ ಬೇರೆ ಬೇರೆಯಾಗಿದ್ದಾರಾ? ಇಲ್ಲ, ನೀನು ಯಾವಾಗ ಅದಕ್ಕೆ ಅಸ್ತಿತ್ವ ಕೊಟ್ಟೆ, ನೀನೇ ಒಂದೊಂದು ಜೀವ ರೂಪದಲ್ಲಿ ತೋರ್ತಾ ಇರೋದು ನೀನೇನೆ. ಹೌದು, ನಮ್ಮ ಅನುಭವನೂ ಇದೆ, ನನಗಿಂತ ಬೇರೆಯಾಗಲಿ ಕನಸಿನಲ್ಲಿ ನಾನು ದೇವತೆಗಳು ನೋಡಿದೆ, ಕನಸಿನಲ್ಲಿ ರಾಕ್ಷಸರು ನೋಡಿದೆ ಅಂದರೆ ನನಗಿಂತ ಬೇರೆಯಾಗಿ ಯಾರೂ ಇಲ್ಲ ಅಲ್ಲಿ ಬಂದಿರೋರು. ಹಾಗಿರುವಾಗ ಇದು ಅನುಭವಕ್ಕೆ ಹೊಂದುವಂಥ ಪ್ರಮಾಣ. ಇದಲ್ಲದೇ
ನಿದ್ರಾ ಕಾಲದಲ್ಲಿ ನೀನು ಒಬ್ಬನೇ ಇದ್ದೆ. ಒಬ್ಬನೇ ಅಂದರೆ ಯಾವ ಥರ ಒಬ್ಬನೇ? ಇಲ್ಲಿ ನಾನು ಮನೆಯಲ್ಲಿ ಒಬ್ಬನೇ ಇದ್ದೀನಿ ಅಂದರೆ ಆ ಥರ ಒಬ್ಬನೇ ಅಲ್ಲ, ಇಲ್ಲಿ ಎರಡನೇದು ಇಟ್ಕೊಂಡು ಒಬ್ಬನೇ ಅಂತ ಹೇಳ್ತೀವಿ. ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ ಅನ್ನೋಕ್ಕೂ ನಿದ್ರೆಯಲ್ಲಿ ಒಬ್ಬನೇ ಇದ್ದೆ ಅನ್ನೋಕ್ಕೂ ಏನು ವ್ಯತ್ಯಾಸ? ಹಾಂ, ಮನೆಯಲ್ಲಿ ಇರೋ ಅವಕಾಶ ಇದೆ, ಇನ್ನೊಬ್ರಿಗಿರೋ ಅವಕಾಶ ಇದೆ, ಅಥವಾ ನನಗಿಂತ ಬೇರೆ ಮನೆ ಅನ್ನೋದು ಇದೆ, ನನಗಿಂತ ಬೇರೆಯಾಗಿ ದೇಶ ಅಂತಿದೆ, ಕಾಲ ಅಂತಿದೆ, ನನಗಿಂತ ಬೇರೆಯಾಗಿ ಮನೆ ಅಂತಿದೆ, ಮನೆಯಲ್ಲಿ ಬೇರೆ ವಸ್ತುಗಳಿವೆ, ಆ ಮನೆಗೆ ಬಿಟ್ಟು ಬೇರೆ ಮನೆಗಳಿದೆ, ಅಥವಾ ಜನರು ಕೂಡ ನನಗಿಂತ ಬೇರೆ ಮನೆಗಳಲ್ಲಿ ಇದ್ದೇ ಇದ್ದಾರೆ, ಇದೆಲ್ಲ ಇದೆ. ಆದರೆ ನಿದ್ರೆ ಎಲ್ಲಿ ಇದ್ರ ಅವಕಾಶ ಇದೆಯಾ? ನನಗಿಂತ ಬೇರೆಯಾಗಿ, ಆ ಅರಿವಿಗಿಂತ ಬೇರೆಯಾಗಿ ಯಾವತ್ತಾದರೂ ನಮ್ಮ ನಿದ್ರೆಯಲ್ಲಿ ಇನ್ನೊಬ್ಬ ನುಸುಳು ಬರೋಕ್ಕೆ ಸಾಧ್ಯ ಇದೆಯಾ? ಯಾವುದಾದ್ರೂ ಯಾರಾದರೂ ಒಬ್ಬರ ನಿದ್ರೆಯಲ್ಲಿ ನನಗಿಂತ ಬೇರೆಯಾಗಿ ಇನ್ನೊಬ್ಬ ಇದ್ದಾನೆ ಅನ್ನೋ ತಿಳುವಳಿಕೆ ಬರೋಕ್ಕೆ ಸಾಧ್ಯ ಇದೆಯಾ? ಬರ್ಬೋದು ಕೊಂಡ್ರಿ, ನಿಮ್ಗೆ ಯಾಕೆ ಗೊತ್ತಿಲ್ಲ ಅಂದರೆ? ನಿಮಗೆ ಗೊತ್ತಿಲ್ಲ, ಅದು ಬರ್ಬೋದು, ನಿದ್ರೆಯ ಅನುಭವ ಆಗಲ್ಲ ಅದು. ನಿದ್ರೆಯ ಅನುಭವ ಅಂದರೆ ನಾವು ಇಡೀ ಅನುಭವವನ್ನು ಮೂರು ಪ್ರಕಾರವಾಗಿ ಶಾಸ್ತ್ರ ವಿಂಗಡಿಸಿದೆ. ಒಂದು ಎರಡು ಪ್ರಕಾರ ಅಂತಲೇ ಇಟ್ಕೊಳ್ಳಿ, ದರ್ಶನಾವಸ್ಥೆ ಅದರ್ಶನಾವಸ್ಥೆ ಅಂತ. ಏನಾದರೂ ನಿಮಗೆ ಕಂಡ್ರೆ ನನಗಿಂತ ಬೇರೆಯಾಗಿ ಈ ಥರದ್ದೊಂದು ಇದೆ ಅನಿಸಿದರೆ ಅದು ಎಚ್ಚರ ಕನಸುಗಳಲ್ಲಿ ಸೇರೋಗುತ್ತೆ. ಏನೂ ಗೊತ್ತಾಗ್ತಾ ಇಲ್ಲ, ನನಗಿಂತ ಬೇರೆ ಏನೂ ಇಲ್ಲ ಅನ್ನುವಂಥ ಅವಸ್ಥೆಗೆ ನಾವು ನಿದ್ರೆ ಅಂತ ಹೇಳ್ತಾ ಇರೋದು. ಆ ನಿದ್ರೆಯಲ್ಲಿ ಇನ್ನೊಬ್ಬ ಬಂತು ಅಂದರೆ ಆ ಥರದ್ದೊಂದು ಕನಸಾಗತ್ತೆ ಹೊರತು ನಿದ್ರೆ ಆಗಲ್ಲ. ನಿದ್ರೆಯ ಅನುಭವವನ್ನು ವಿಶ್ಲೇಷಿಸಿದಾಗ ನಮ್ಮ ನಿದ್ರೆಗೆ ಯಾವ ಕಾಲದಲ್ಲೂ ಇನ್ನೊಬ್ಬ ಬಂದು ನಾನು ನಿನ್ನ ನಿದ್ರೆಯಲ್ಲಿ ಬರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಕೃಷ್ಣಸ್ವಾಮಿ ಅಯ್ಯರವರು, ಇವರಿಗೆ ಜ್ಞಾನಿ ಪುಂಗವರು, ಸಚ್ಚಿದಾನಂದ ಗುರುಗಳ ಗುರುಸ್ಥಾನ ಅವರು, ಅವರು ಒಂದ್ಸಲ ನಮ್ಮ ಸ್ವಾಮಿಗಳನ್ನು ಯಾರ ಹತ್ರನೋ ಕರ್ಕೊಂಡೋಗಿದ್ರಂತೆ. ಅವ್ರಿಗೆ ಸ್ವಲ್ಪ ಪವಾಡ ಶಕ್ತಿ ಇತ್ತಂತೆ ಆ ವ್ಯಕ್ತಿಗೆ. ಅವರು ಏನೇನೋ ಹೇಳ್ತಿದ್ರಂತೆ. ಇವರನ್ನು ಕೃಷ್ಣಸ್ವಾಮಿ ಅಯ್ಯರವ್ರನ್ನ, ನೀವು ನಮ್ಮ ಶಿಷ್ಯರಾಗಿ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಅಂದ್ರಂತೆ. ಅವಾಗ ಇವರು ಹಾಸ್ಯಕ್ಕೆ, ಇವರೇ ಜ್ಞಾನಿಗಳು, ಇವರಿಗೆ ಯಾವ ಗುರುಗಳು ಬೇಕಿಲ್ಲ, ಆದರೂ ಕೂಡ ಅಲ್ಲ ನೀವು ನನ್ನ ಜೊತೆ ಎಲ್ಲ ಕಡೆಗೂ ಬರ್ತೀರಾ? ಓ, ನೀನು ಎಲ್ಲಿದ್ದರೂ ನಾನು ನಿನ್ನ ಹಿಂದೆ ಇರ್ತೀನಿ, ನನ್ನನ್ನು ಕಾಪಾಡ್ತಾ ಇರ್ತೀನಿ ಅಂದ್ರ. ನನ್ನ ಕನಸಿಗೂ ಬರ್ತೀರಾ? ಹಾಂ, ಬರ್ತೀನಿ. ಸ್ವಾಮಿಗಳಿಗೆ ಕೃಷ್ಣಸ್ವಾಮಿಯವರು ಈ ಥರ ತಿವಿದು ನನ್ನ ಕನಸೊಳಕ್ಕೆ ಇವ್ರು ಬರ್ತಾರಂತೆ. ಹೇಗಿದೆ? ನನ್ನ ಕನಸಲ್ಲಿರೋದೆಲ್ಲ ನಾನೇ ಹೊರತು ಇವರ್ಯಾರು? ನನ್ನ ನಿದ್ರೆಗೂ ಬರ್ತೀರಾ ಅಂದ್ರಂತೆ. ಓ, ನಿದ್ರೆಗೂ ಬರ್ತೀನಿ. ಆಹಾ, ನಿದ್ರೆಗೆ ಇನ್ನೊಬ್ಬ ಬರ್ತೀನಿ ಅಂದ್ರೆ ನಿದ್ರೆ ಆಗತ್ತಾ? ಅಲ್ಲ, ಕನಸು ಬರೋದಲ್ಲ, ಅಲ್ಲಪ್ಪ, ಯಾರು ಬಂದ್ರು ನನ್ನ ಕನಸೊಳಿರೋದು ನಾನೇ ಹೊರತು ಇನ್ನೊಬ್ಬ. ಸರಿ, ಅನುಭವ, ಅನುಭವವನ್ನು ಹಿಡಿಯಿರಿ, ಅನುಭವವನ್ನು ನೋಡಿ. ನನ್ನ ಕನಸಿನೊಳಗೆ ತೋರುವುದೆಲ್ಲವೂ ನಾನೇ ಹೊರತು ನನಗಿಂತ ಬೇರೆಯಾಗಿ ನನ್ನ ಕನಸಿನಲ್ಲಿ ಇನ್ನೊಬ್ಬ ಇದ್ದರೆ ಅವನಿಗೆ ಸಪ್ರೇಟ್ ಎಂಟಿಟಿ ಇರುತ್ತೆ, ಅವ್ನು ಬೇರೆಯಾಗಿರ್ತಾನೆ. ಎಲ್ಲಿದೆ ಕನಸಿನಲ್ಲಿ ನನಗಿಂತ ಬೇರೆಯಾಗಿ? ನಾನು ಯಾವ ಕನಸನ್ನು ಬಿಟ್ಟು ಇದು ಕನಸು ಅಂತ ಗೊತ್ತು ಮಾಡಿದೆ, ಇದಿಷ್ಟು ಒಂದು ಅವಸ್ಥೆ ಇದು ಕನಸು ಅಂತ. ಕನಸು ಅನ್ನೋದು ಗೊತ್ತಾದ್ಮೇಲೇ, ಅದು ಸುಳ್ಳು ಅಂತ ಗೊತ್ತಾದ್ಮೇಲೆ ಅದಕ್ಕೆ ಕನಸು ಅಂತ ಹೇಳೋದು ಇರಲಿ, ಗೊತ್ತು ಮಾಡಿದ ಕ್ಷಣದಲ್ಲಿ ಇನ್ನೋದಿಲ್ವಲ್ಲ. ಮತ್ತೆ ನಾನು ನೋಡೋವಾಗ ಮಾತ್ರ ಇದ್ದು ನಾನು ನೋಡದೇ ಇರೋವಾಗ ಅದಿಲ್ಲ ಅಂದರೆ ನನಗಿಂತ ಬೇರೆಯಾಗಿದೆ ಅಂತ ಅರ್ಥನ. ಅದೇ ಸ್ವಾಮಿ ಕೃಷ್ಣಸ್ವಾಮಿಯವರು, ನನ್ನ ಕನಸು ನಿದ್ರೆಗೆಲ್ಲ ಬರ್ತಾರಂತೆ ಕಣ್ರಿ ಇವರು. ಹಾಸ್ಯ ಅಂದರೆ ಇವನಿಗೆ ತತ್ವಾನುಭವ ಇಲ್ಲ, ಒಂದಷ್ಟು ಪವಾಡಶಕ್ತಿ ಇದೆ. ಪವಾಡಶಕ್ತಿಗಳೆಲ್ಲ ತತ್ವಾನುಭವ ಅಲ್ಲ, ತತ್ವಾನುಭವಕ್ಕೆ ತತ್ವಾನುಭವ ಒಂದೇ ಇರಬೇಕು. ಆತ್ಮೈಕತ್ವ ವಿಜ್ಞಾನ, ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ. ಆತ್ಮೈಕತ್ವ ವಿಜ್ಞಾನ ಅಂದ್ರೇನು? ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅನ್ನೋದು ಆತ್ಮೈಕತ್ವ ವಿಜ್ಞಾನ. ಎಲ್ಲ ಆತ್ಮರು ಒಂದೇ ಅನ್ನೋದು ಆತ್ಮೈಕತ್ವ ವಿಜ್ಞಾನ ಅಲ್ಲ. ಈ ಎಲ್ಲ ಆತ್ಮರು ಶಬ್ದಕ್ಕೂ ಅರ್ಥ ಇಲ್ಲ, ಅದೆಲ್ಲ ಹುಚ್ಚು. ಯಾಕೆ? ಕನಸಿನಲ್ಲಿ ಅನೇಕ ಆತ್ಮರು ತೋರಿಕೊಂಡರು ಶಬ್ದಕ್ಕೆ ಏನರ್ಥ? ಕನಸು ಬಗ್ಗೆ ನನಗೆ ವಿಶ್ಲೇಷಣೆ ಮಾಡೋಕ್ಕೆ ಬಂದಿಲ್ಲ ಅಂತ ಅರ್ಥ. ಕನಸು ಅಂದರೆ ಏನು ಅನ್ನೋದ್ರ ವಿಚಾರ ನಂಗೆ ಗೊತ್ತಿಲ್ಲ ಅಂತ ಅರ್ಥ. ಹಾಗೆ ಎಚ್ಚರದಲ್ಲಿ ಅನೇಕ ಆತ್ಮರು ಅಂದರೆ ಇಡೀ ಎಚ್ಚರವನ್ನು ನೋಡುತ್ತಿರುವ ಸಾಕ್ಷಿ ರೂಪನಾದ ನನಗಿಂತ ಬೇರೆಯಾಗಿ ಎಚ್ಚರದಲ್ಲಿ ಯಾರೂ ಇಲ್ಲ. ಅದಿದ್ದಾರೆ ಅನ್ಕೋತಾ ಇರೋದೇ ಒಂದು ತಪ್ಪು ತಿಳುವಳಿಕೆ. ನನಗಿಂತ ಅವ್ರು ಬೇರೆ ಇವ್ರು ಬೇರೆ ಅನ್ನೋ ಕ್ಷಣದಲ್ಲಿ ನಾನು ಈ ದೇಹ ಆಗಿರ್ತೀನಿ. ಕನಸಿನಲ್ಲೂ ಒಂದು ದೇಹದಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಂಡಾಗ ನನಗೆ ಅವ್ರು ಬೇರೆ ಇವ್ರು ಬೇರೆ, ಅವ್ರು ದೊಡ್ಡವರು ಇವ್ರು ಚಿಕ್ಕವರು, ಇವ್ರಿಗೆ 70 ವರ್ಷ, ಇವ್ರಿಗೆ 30 ವರ್ಷ, ಇವ್ರಿಗೆ 15 ವರ್ಷ, ಇದು 1 ವರ್ಷದ ಮಗು, ಎಲ್ಲದನ್ನೂ ಹೇಳ್ತಿದ್ದೆ ನಾನು. ದೇಶ ಕಾಲಗಳ ವ್ಯತ್ಯಾಸವನ್ನು
ದೇಹದ ವ್ಯತ್ಯಾಸವನ್ನು ಎಲ್ಲವನ್ನೂ ಹೇಳ್ತೀನಿ. ಯಾವಾಗ ಕನಸನ್ನು ಸತ್ಯ ಅಂದ್ಕೊಂಡು ಆ ಒಂದು ದೇಹದಲ್ಲಿ ನಾನು ಅಂತ ಅಭಿಮಾನ ಪಟ್ಕೊಂಡಾಗ, ಹಾಗೆ ಇಲ್ಲೂ ಒಂದು ದೇಹದಲ್ಲಿ ಅಭಿಮಾನ ಪಟ್ಕೊಂಡಿರೋದ್ರಿಂದ ಇದೆಲ್ಲ ಬೇರೆ ಬೇರೆ ಕಾಣಿಸ್ತಾ ಇದೆಯೇ ಹೊರತು, ಯಾವಾಗ ನಾನು ಇದಿಷ್ಟನ್ನು ಬಿಟ್ಟು ಕನಸಿನಲ್ಲಿ ಅಂದರೆ ಇನ್ನೊಂದು ಅವಸ್ಥೆಯನ್ನೇ ಸೃಷ್ಟಿ ಮಾಡಿಕೊಂಡು ನನ್ನ ಪಾಡಿಗೆ ನಾನು ವ್ಯವಹಾರ ಮಾಡ್ತಿದ್ನೋ ಆವಾಗೆಲ್ಲಿತ್ತಿದ್ದು? ಇದ್ರ ಯಾವುದಾದ್ರೂ ಒಂದು ಸ್ಪೃಕ್ಕು, ಒಂದು ಅರಿವು, ನೀನು ಯಾರಾದ್ರೂ ಒಬ್ಬ ಬಂದು ಏ ನಾನು ಎಚ್ಚರದಿಂದ ಬಂದಿದ್ದೀನಿ ಕಣಪ್ಪ ನೀನು ಕನಸಿನಲ್ಲಿ ಇದೆಯಾ ಅಂತ ಹೇಳೋದ್ರ ಯಾರಾದರೂ ಒಬ್ಬರು ಇದುವರೆಗೆ ಯಾರ್ದಾರು ಕನಸೋಳಕ್ಕೆ? ಈಗ ನಾವಿಲ್ಲಿದ್ದೀವಿ, ನಮ್ಮ ಊರಿಂದ ಬರ್ಬೋದು ನಮ್ಮ ಅಣ್ಣ, ನಿನ್ನ ನೋಡೋಕೆ ಬಂದೆ ನಾನು ಊರಿಂದ ಅಂತ ಹೇಳಬಹುದು. ಹಾಗೆ ಏ ನೀನು ಕನಸಿನಲ್ಲಿ ಇದೆಯಾ ಕಣೋ, ಅದಕ್ಕೆ ನಾನು ಎಚ್ಚರದಿಂದ ಓಡ್ ಬಂದಿದ್ದೀನಿ ನೋಡಕ್ಕೆ, ಒಂದು ಯಾಕಿಲ್ಲ, ಅದರ ಅಸ್ತಿತ್ವವೇ ಇಲ್ಲ. ಅದರ ಅಸ್ತಿತ್ವ ಇದ್ದಿದ್ರೆ ನಿಜವಾಗ್ಲೂ ಬರ್ತಿದ್ರು. ನಿಜವಾಗಿ ಎಚ್ಚರದಲ್ಲಿ ಅತ್ಯಂತ ಹತ್ತಿರದರಾದ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಇದು ಎಲ್ಲ ಇದ್ದರೆ ಕನಸಿನಲ್ಲಿ ನಾನು ಕಷ್ಟವಾದ ಕಾಲ ಬಂದಿತ್ತು ಅಂತ ಇಟ್ಕೊಳ್ಳಿ, ಮಹಾನ್ ಕಷ್ಟಪಡ್ತಿದ್ದೆ, ಅಯ್ಯೋ ಅಂತಿದ್ದೆ, ಅಪ್ಪ ಅಮ್ಮ ಅಂದರೆ ಕೇಳಿಸ್ದೇ ಇರುತ್ತಾ, ಬರ್ತಿದ್ರು ಕನಸೊಳಕ್ಕೆ ಬಂದು ಸಮಾಧಾನ ಮಾಡಿ ಯೋಚನೆ ಮಾಡಬೇಡಪ್ಪ ನಾವೆಲ್ಲ ಇದ್ದೀವಿ ಅಂತ ಹೇಳೋಗ್ತಿದ್ರು. ಯಾರಿಗೂ ನನ್ನ ಕನಸೊಳಕ್ಕೂ ಬರೋಕ್ಕಾಗಲ್ಲ, ನನ್ನ ಎಚ್ಚರದೊಳಕ್ಕೂ ಬೇರೆಯವ್ರಿಗೆ ಬರೋಕ್ಕಾಗಲ್ಲ, ನನ್ನ ನಿದ್ರೆಯಲ್ಲೂ ಬೇರೆಗೆ ಬರೋಕ್ಕಾಗಲ್ಲ. ಯಾಕೆ ಅಂದರೆ ಇರೋದು ನಾನು ಒಬ್ಬನೇ ಅಲ್ರಿ, ನಾನೊಬ್ಬನೇ ಅಂತಿರಲ್ರಿ. ನಾನು ಅಂತ ಹೇಳೋವಾಗ ಎಲ್ಲರೂ ಅವರವರ ನಾನೂನೇ, ಆ ನಾನುವಿನಲ್ಲಿ ಯಾವ ಭೇದವೂ ಇಲ್ಲ. ಅದಕ್ಕೇ ನಾನು 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 ಅಂತ ತೋರ್ತಾ ಇರೋದೇ ಹೊರತು, ಒಂದನ್ನು ನಾನು ಅಂದ್ಕೊಂಡಾಗ ಅದು ನೀನು ಅಂತ ತೋರುತ್ತೆ. ಸಹಜವಾಗಿ ನೋಡೋವಾಗ ಏನು ತೋರ್ತಾ ಇದೆ? ನಾನು ನಾನು ನಾನೂನೇ ತೋರ್ತಾ ಇರೋದು, ನಾನು ಬಿಟ್ಟು ಏನೂ ಇಲ್ಲವೇ ಇಲ್ಲ. ಅದರಿಂದ ಅವರ ನಾನು ಇವರ ನಾನು ನಿಮ್ಮ ನಾನು ಒಂದೇ ಇದ್ಬಿಟ್ರೆ ಬೇರೆಯವ್ರ ನಾನು ಇಲ್ಲ ಅನ್ನಬಾರ್ದು. ಆ ಬೇರೆಯವ್ರ ನಾನು ಅನ್ನೋ ಶಬ್ದಕ್ಕೆ ಅರ್ಥವೂ ಇಲ್ಲ. ಯಾಕೆ ಆ ಬೇರೆಯದು ಅನ್ನೋದೇ ಒಂದು ಅವಿದ್ಯಾ ಕಲ್ಪಿತ. ಅದರಿಂದ ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದು ಇಲ್ಲವೇ ಇಲ್ಲ, ಆತ್ಮನೊಬ್ಬನೇ ಇರೋದು ಅನ್ನೋ ಒಂದು ಆತ್ಮೈಕತ್ವ ವಿಜ್ಞಾನವನ್ನು ಅಸಕೃದುಚ್ಯಮಾನ ಪಿಪಿ ಬೇರೆ ಬೇರೆ ಪ್ರಕಾರಗಳಿಂದ ಸಾವಿರಾರು ಸಲ ಹೇಳಾಯಿತು. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅನೇಕ ರೀತಿ ಹೇಳಾಯಿತು ಪಾಪ ಎಲ್ಲ. ಅಸಕೃತ್ ಅಂದರೆ ಸಕೃತ್ ಅಂದರೆ ಒಂದು ಸಲ, ಅಸಕೃತ್ ಅಂದರೆ ಅನೇಕ ಸಲ. ಆತ್ಮನೊಬ್ಬನೇ ಕಂಡ್ರೋ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ, ನಾನು ಪುರುಷ ಸ್ತ್ರೀ ಮರ ಗಿಡ ಪಕ್ಷಿ ಪ್ರಾಣಿ ಒಳ್ಳೆಯವರು ಕೆಟ್ಟವರು ಮೇಲು ಕೀಳು ಇದು ನೋಡಬೇಡಿ, ಇರೋದು ಒಂದೇ ಇರೋದು. ಆ ಒಂದು ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದರೂ ಅನೃಜು ಬುದ್ಧಿಯವರಿಗೆ, ಯಾರ ಬುದ್ಧಿಯು ಸರಿಯಾಗಿಲ್ವೋ, ಯಾರ ಬುದ್ಧಿಯು ನೇರವಾಗಿಲ್ವೋ, ವಕ್ರವಕ್ರವಾಗಿದೆಯೋ, ರುಜು ಅಂದರೆ ನೇರ, ಅನೃಜು ಅಂದರೆ ವಕ್ರ, ಯಾರ ಬುದ್ಧಿಯಲ್ಲಿ ವಕ್ರತೆ ಇದೆಯೋ ಅಂತ. ಯಾವಾಗ ವಕ್ರತೆ ಬರುತ್ತೆ ಹೇಳಿ ಬುದ್ಧಿಗೆ? ದೇಹೇಂದ್ರಿಯಗಳು ಸತ್ಯ ಅನ್ನೋ ಬುದ್ಧಿ ಬಂದಾಗ ವಕ್ರತೆ ಬರುತ್ತೆ. ಯಾಕೆ? ಅದೇ ವಕ್ರಗಳು. ವಕ್ರ ಅಂದರೆ ಏನು? ವ್ಯತ್ಯಾಸವಾಗುವಂಥದ್ದು, ಚೇಂಜ್ ಆಗುವಂಥದ್ದು, ನಾಶವಾಗುವಂಥದ್ದು. ನಾಶವಾಗುವಂಥದ್ದರಲ್ಲಿ ಬುದ್ಧಿ ಬಂದು ನೆಲೆ ನಿಂತ್ಕೊಂಡ್ರೆ ದೇಹವನ್ನು ಸತ್ಯ ಅಂತ ಬುದ್ಧಿ ತಿಳ್ಕೊಂಡ್ರೆ ಏನಾಗುತ್ತೆ? ವಕ್ರತೆ ಬರುತ್ತೆ ಬುದ್ಧಿಗೆ. ಸತ್ಯವಾದದ್ದನ್ನು ತಿಳ್ಕೊಂಡ್ರೆ ಅದರಲ್ಲಿ ವಕ್ರತೆ ಬರಲ್ಲ. ಅದರಿಂದ ವಕ್ರಬುದ್ಧಿಯವರಿಗೆ, ವಕ್ರಬುದ್ಧಿಯಾದ ಬ್ರಾಹ್ಮಣರಿಗೆ ಅಂದರು. ಬ್ರಾಹ್ಮಣರು ಅಂತ ಯಾಕೆ ಹೇಳಿದರು ಇಲ್ಲಿ ಅಂದರೆ ನೋಡಿ, ಸ್ವಾಮಿಗಳು ಟಿಪ್ಪಣಿ ಬರೆದ್ರು, ಅಧಿಕಾರಿಗಳಿಗೆ ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಕ್ಕೆ ಯೋಗ್ಯರಾದವರಿಗೆ ಅಂತ. ಜ್ಞಾನ ಪ್ರಕರಣದಲ್ಲಿ ಇಲ್ಲಿ ಯಾರಿಗೆ ಪರಮಾತ್ಮನೇ ಬೇಕು ಅಂತಿದ್ದಾನೋ ಅವರೆಲ್ಲರೂ ಅಧಿಕಾರಿಗಳೇ. ಆದ್ದರಿಂದ ಇಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶೂದ್ರ ಅಂತ ಆ ಅರ್ಥದಲ್ಲಿ ಬರಲ್ಲ, ಕರ್ಮದ ವಿಚಾರದಲ್ಲಿ ಬರುತ್ತೆ. ಕ್ಷತ್ರಿಯರು ದೇಶವನ್ನು ಆಳಬೇಕು, ರಕ್ಷಣೆಯನ್ನು ಕೊಡಬೇಕು. ಬ್ರಾಹ್ಮಣಾದಿಗಳು ತಮ್ಮ ಅಧ್ಯಯನ ಅಧ್ಯಾಪನ ಯಜನ ಯಾಜನ ಅಂಥದ್ದು ದಾನ ಪ್ರತಿಗ್ರಹ ಇವುಗಳಲ್ಲೇ ಇರಬೇಕು. ಬ್ರಾಹ್ಮಣನಾದವನು ಜಾಸ್ತಿ ಆಸೆ ಪಡಬಾರ್ದು. ಬ್ರಾಹ್ಮಣನಾದವನು ಇಡೀ ಸಮಾಜಕ್ಕೆ ಒಂದು ಅಂಥದ್ದು ಆದರ್ಶನಾಗಿ ತೋರ್ಕೋಬೇಕು. ಜಾಸ್ತಿ ಆಸೆ ಇಲ್ಲದೇ ಅತ್ಯಂತ ಕಡಿಮೆಯಲ್ಲಿ ಸರಳ ಜೀವನವನ್ನು ನಡೆಸುತ್ತಾ ಪರಮಾತ್ಮ ಜ್ಞಾನಕ್ಕೆ ಹೀಗಿರೋದೇ ಉತ್ತಮ ಅಂತ ತೋರಿಸುತ್ತಾ ಅದನ್ನು ಆದರ್ಶವಾಗಿ ತೋರಿಸಿದ್ರು ತಾನೆ ಬೇರೆಯವ್ರು ಬಂದು ಅದನ್ನು ಹೌದು ಕರೆಕ್ಟಾಗಿದೆ ಅನ್ನೋದು. ಇವನು ಕೂಡ ದುಡ್ಡು ಜಾಸ್ತಿ ಮಾಡೋದೇ ನನ್ನ ಜೀವನದ ಉದ್ದೇಶ ಅಂತ ಹೇಳಿ ಜಾಸ್ತಿ ಮಾಡ್ಕೊಂಡು ಹೋದರೆ ಅವಾಗ ಎಲ್ರಿಗೂ ಏನಾಗುತ್ತೆ? ಇದೆಲ್ಲ ಬರೀ ಸುಳ್ಳು, ಶಾಸ್ತ್ರದಲ್ಲಿ ಹೇಳ್ತಾ ಇರೋದು ಅಂತ ಆಗುತ್ತೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಅದನ್ನು ತಾನು ನಡೆಸಿ ಇನ್ನೊಬ್ಬರಿಗೆ ಉಪದೇಶ ಮಾಡೋದು ಬ್ರಾಹ್ಮಣನ ಕರ್ತವ್ಯ. ಕ್ಷತ್ರಿಯನಾದವನಿಗೆ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ದೇಶ ರಕ್ಷಣೆ ಮಾಡೋದು ಕರ್ತವ್ಯ. ವೈಶ್ಯಾದಿಗಳಿಗೂ ಕೂಡ ಆ ವ್ಯಾಪಾರವನ್ನು
ವ್ಯಾಪಾರ ಧರ್ಮ ಒಬ್ರಿಗೊಬ್ರಿಗೂ ಕೊಡಬೇಕಲ್ಲಪ್ಪ, ದಿನಸಿ ಸಾಮಾನು ತರಕಾರಿ ಹಾಲು ಎಲ್ಲದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೇಕು, ಅದನ್ನೆಲ್ಲ ಇನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಬೇಕು, ಅದರಿಂದ ಅವ್ರ ಜೀವನ. ಹಾಗೆ ಈ ಜಾತಿಯ ವಿಚಾರಗಳು ಕರ್ಮದ ವಿಚಾರಕ್ಕೆ ಬೇಕೇ ಬೇಕು, ಬಂದೇ ಬರುತ್ತೆ. ಆದರೆ ಇಲ್ಲೇನಕ್ಕೆ ಬೇಕದು, ತತ್ವವನ್ನು ನಾನು ತಿಳ್ಕೋಬೇಕು ಅನ್ನೋ ಒಂದು ಉತ್ಕಟ ಹೆಚ್ಚೆ ಯಾರಿಗಿದೆಯೋ ಅವರೆಲ್ಲರೂ ಅಧಿಕಾರಿಗಳೇ. ಆದ್ದರಿಂದ ಸ್ವಾಮಿಗಳು ಅಧಿಕಾರಿಗಳಿಗೆ, ರುಜುಬುದ್ಧಿ ಇಲ್ಲದಂತಹ ಬ್ರಾಹ್ಮಣರಿಗೆ, ಅಧಿಕಾರಿಗಳಿಗೆ ಮನಸ್ಸಿನಲ್ಲಿ ಈ ತತ್ವ ಇಳಿಯೋದೇ ಇಲ್ಲ, ನಾ ಅಧೀಯತೆ ಉಂಟಾಗಲ್ಲ, ಹುಟ್ಕೊಳ್ಳಲ್ಲ ಅಥವಾ ಸ್ಥಿರವಾಗಿ ನಿಲ್ಲಲ್ಲ ಅಂತ. ಸ್ಥಿರವಾಗಿ ಈಗ ನಮಗೂ ಬಂದು ಹೋಗುತ್ತೆ ಒಂದೊಂದ್ಸಲ, ನಾವು ಪಾಠ ಗೀಠ ಎಲ್ಲ ಕೇಳಿದಾಗ ಹಾಗೇ ಬಿಟ್ಟಿದೆಯೋ ನಾನು ನಿಜವಾಗ್ಲೂ ಧ್ಯಾನ ಅಂತ ನಮಗೂ ಭ್ರಾಂತಿ ಬರುತ್ತೆ. ಇಷ್ಟು ಹೇಳಿದ್ದಾರೆ, ಇಷ್ಟು ಸಲ ಹೇಳಿದ್ದಾರೆ, ಎಷ್ಟೊಂದು ಜನ ಹೇಳಿದ್ದಾರೆ, ನಾವು ಎಷ್ಟು ಪ್ರವಚನ ಕೇಳಿದ್ದೀವಿ, ಎಷ್ಟು ಪುಸ್ತಕ ಓದಿದ್ದೀವಿ, ನಿಜವಾಗ್ಲೂ ಆಗಿರ್ಬೇಕೇನಪ್ಪ, ನಮಗೆ ಗೊತ್ತಾಗಿಲ್ಲ ಅಷ್ಟೇ ಧ್ಯಾನ ಆಗಿರೋದು. ಆ ಮನಸ್ಸಿನಲ್ಲಿ ಆಗ್ಬಿಟ್ಟಿರಬೇಕು ಇಷ್ಟೊತ್ತಿಗೆ ಅಂತ ಅನ್ನಿಸ್ಬಿಡುತ್ತೆ ನಮಗೂ. ಆದರೆ ಹಾಂ, ನಿಂತ್ಕೊಂಡಿರಲ್ಲ ಆ ಮನಸ್ಸಿನಲ್ಲಿ, ಇದೇ ಸತ್ಯ, ಇನ್ನು ಇದು ಇದಕ್ಕಿಂತ ಬೇರೆ ಆಗಿರೋದೆಲ್ಲವೂ ಸುಳ್ಳು, ಈ ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಪ್ರಪಂಚ ಸುಳ್ಳೇನೆ, ಅದು ಏನಾದರೂ ತೋರಲಿ ಆ ರೀತಿಯಾದ ಒಂದು ಕನಸು ಅಷ್ಟೆ ಅನ್ನೋದು ದೃಢವಾಗಿ ನಿಂತಿರಲ್ಲ, ನಿಲ್ಲೋದಿಲ್ಲ ಅಂತ. ಆದ್ದರಿಂದ ತತ್ ಪ್ರತಿಪಾದನೆ, ಅದನ್ನು ಮತ್ತೆ ಮತ್ತೆ ಬೇರೆ ಬೇರೆ ಪ್ರಕಾರದಲ್ಲಿ ಪ್ರತಿಪಾದನೆ ಮಾಡುವುದರಲ್ಲಿ ಆಧಾರವುಳ್ಳಂತಹ ಶ್ರುತಿಯು ಮತ್ತೆ ಮತ್ತೆ ಹೇಳ್ತಾ ಇದೆ. ತಾಯಿಯ ಸ್ವಭಾವವೇ ಇದು ಪ್ರಪಂಚದಲ್ಲಿ. ಶ್ರುತಿಯನ್ನು ಅದಕ್ಕೆ ನಾವು ತಾಯಿಯ ಸ್ಥಾನದಲ್ಲಿ ಇಟ್ಟಿದ್ದೀವಿ ವೇದವನ್ನು. ನಮ್ಮೆಲ್ಲ ಕಡೆ ವೇದವನ್ನು ಶ್ರುತಿ 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 ಅಂತ ಸ್ತ್ರೀಲಿಂಗದಲ್ಲೇ ಹೇಳೋದು, ತಾಯಿ ಅಂತ. ಅದಕ್ಕೆ ಆಚಾರ್ಯರು ಹಿಂದೆ ಬರೆದ್ರಲ್ಲ, ಸಹಸ್ರ ಮಾತೃಪಿತೃಭ್ಯೋಪಿ ಮಾತೃಪಿತೃಭ್ಯೋಪಿ ಹಿತೈಷಿಣ ವೇದೇನ ಉಕ್ತಮಿತಿ ಅಂತ. ಸಾವಿರ ತಂದೆ ತಾಯಿಗಳು ಒಬ್ಬ ವ್ಯಕ್ತಿಗಿದ್ದರೆ ಆ ಮನುಷ್ಯನನ್ನು, ಆ ಮಗುವನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ವೇದಕ್ಕೆ ನಮ್ಮೇಲಿದೆ ಅಂತ. ಶ್ರುತಿ ಮಾತೆಗೆ ನಮ್ಮೇಲೆ ಎಷ್ಟು ಪ್ರೇಮ ಇದೆ ಅಂದರೆ, ಮತ್ತೆ ನನ್ನ ಯಾವ ಮಗುವೂ ಈ ಸಂಸಾರದೊಳಗೆ ಬರಬಾರ್ದು, ಈ ಸಂಸಾರ ಕಷ್ಟ ಅನುಭವಿಸ್ಬಾರ್ದು. ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಒಂದು ಏನೋ ಹಾವು ಚೇಳಿಂದ ಹಿಡಿದು ಅದಕ್ಕೂ ಒಂದು ಉತ್ತಮ ಜನ್ಮ ಕೊಡಿಸಿ ಅದು ಮನುಷ್ಯ ಜನ್ಮಕ್ಕೆ ಬಂದು ಇಲ್ಲ ತತ್ವ ತಿಳ್ಕೊಂಡು ಉದ್ಧಾರ ಆಗಬೇಕು ಅನ್ನೋದೇ ಶ್ರುತಿಯ ಉದ್ದೇಶ. ಹಾಗಾಗಿ ಸಾವಿರ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಪ್ರೀತಿಯುಳ್ಳಂತಹ ಈ ಶ್ರುತಿ ಮಾತೆ ಹೇಳ್ತಾ ಇದ್ದಾಳೆ ಅಂಥೇಳಿ ನಾವು ಅದರಲ್ಲಿ ಆಧಾರ ಇಡಬೇಕು ಅಂತ ಹೇಳ್ತಾರೆ. ಆ ತಾಯಿಯ ಸ್ವಭಾವವೇ ಮತ್ತೆ ಮತ್ತೆ ಹೇಳೋದಲ್ವಾ, ಮಕ್ಕಳು ಎಷ್ಟು ಸಲ ತಪ್ಪು ಮಾಡಿದ್ರು ಆ ತಾಯಿ ಹೇಳ್ತಾನೆ ಇರ್ತಾಳೆ, ಮಕ್ಕಳು ತಾಯಿನ ಬೈದರೂ ಕೂಡ ಬಿಡಲ್ಲ. ನಾವು ಶ್ರುತಿ ಮಾರ್ಗವನ್ನು ಧಿಕ್ಕರಿಸಿ ಮತ್ತೆ ಮತ್ತೆ ಸಂಸಾರದಲ್ಲೇ ಮುಳುಗಿ ನಾವು ಎಷ್ಟು ಸಲ ಆದರೂ ಮತ್ತೆ ಶ್ರುತಿ ಹತ್ರ ಬಂದಾಗ, ಮಗು ಇದಲ್ಲ ಕಣೋ, ಇದು ಒಳ್ಳೇದಲ್ಲ ಕಣೋ, ಇದರಲ್ಲಿ ಏನು ಸತ್ಯ ಇಲ್ಲ ಕಣೋ, ನೀನು ಎಷ್ಟು ಸಲ ಸತ್ಯ ಅಂದರೂ ಸುಳ್ಳು ಹಾಗಯ್ಯ ಸತ್ಯ ಆಗುತ್ತೆ, ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡ ಒಬ್ಬ. ಆಮೇಲೆ ಇನ್ನೊಬ್ಬ ಬಂದು ಇಲ್ಲ ಕಣಯ್ಯ ಅದು ಹಾವಲ್ಲ ಹಗ್ಗ ಅಂತ ತಿಳಿಸ್, ಇಲ್ಲ ಇದು ಹಾವೇನೆ ಹಾವೇನೆ ಹಾವೇನೆ, ಸಾವಿರ ಸಲ ಸೇಳಿದ್ರೆ ಹಾವಾಗತ್ತ ಅದು, ಕಪ್ಪೆ ಚಿಪ್ಪನ ಬೆಳ್ಳಿ ಅಂದ್ಕೊಂಡು. ಕೆಲವರು ತಾರ್ಕಿಕರು ಅದು ಇದ್ದಾರೆ, ಕುತಾರ್ಕಿಕ ಬುದ್ಧಿ ಹೇಗಿರುತ್ತೆ ಅನ್ನೋಕ್ಕೆ ಹೇಳ್ತೀನಿ. ಅಲ್ಲಿ ಮೇಲೆ ಹೇಳಿದ್ರಲ್ಲ ಆಚಾರ್ಯರು ಅನೇಕ ತಾರ್ಕಿಕ ಕುಬುದ್ಧಿ ವಿಚಲಿತ ಅಂತ ಏನು ಹೇಳ್ತಾರೆ, ಈ ತಾರ್ಕಿಕ ಕುತಾರ್ಕಿಕ ಬುದ್ಧಿ ಕೆಟ್ಟ ತರ್ಕ ಹೇಗಿರುತ್ತೆ ಅನ್ನೋಕ್ಕೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ತೋರಿಕೆ ಆಗುತ್ತೆ. ದೂರದಲ್ಲಿ ಒಂದು ಕಪ್ಪೆ ಚಿಪ್ಪು ಬಿದ್ದಿದ್ರೆ ಅಥವಾ ಒಂದು ಕಾಗೆ ಬಂಗಾರ, ಅದಕ್ಕೇನು ಹೇಳ್ತಾರೆ ಇಂಗ್ಲೀಷಲ್ಲಿ ಕಾಗೆ ಬಂಗಾರ ಅಂತ, ಪದ್ರ ಪದ್ರವಾಗಿರುತ್ತಲ್ಲಪ್ಪ ಹಾಂ, ಅದು ದೂರದಲ್ಲಿ ಬಿದ್ದಿದ್ರೆ ಬೆಳ್ಳಿ ಬಿದ್ದಿದೆಯೇನೋ ಒಂದು ಭಾಸ ಆಗುತ್ತೆ, ಸೂರ್ಯನ ಬಿಸಿಲಿಗೆ ಹೊಳೆಯುತ್ತೆ ಸರಿ. ಆದರೆ ಬೇರೆ ವಸ್ತುಗಳಲ್ಲಿ ಆಗಲ್ಲ ಅಲ್ವೇನಪ್ಪ, ಈ ವಸ್ತು ಬಿದ್ದಿದ್ರೆ ನೀವು ಬೆಳ್ಳಿ ತಪ್ಪು ತಿಳ್ಕೊತೀಯೇನಪ್ಪ, ತಿಳ್ಕೊಳ್ಳಲ್ಲ. ಹಾಗಾಗಿ ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಅಂತ ತಿಳ್ಕೋಬೇಕು ಅಂದರೆ ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿಯ ಅಂಶ ಸ್ವಲ್ಪ ಇರಬೇಕು ಅಂತ. ಹೇಗಿದೆ ತರ್ಕ? ತಪ್ಪು ತಿಳುವಳಿಕೆ ಅನ್ನೋದು ಒಂದು ಬಿಟ್ಟು ಇವನೇನು ಮಾಡ್ದ, ಕಪ್ಪೆ ಚಿಪ್ಪನ್ನೇ ಬೆಳ್ಳಿ ತಿಳ್ಕೊಳ್ಳೋದ್ರಿಂದ ಹಗ್ಗವನ್ನೇ ಹಾವು ಅಂತ ತಿಳ್ಕೊಳ, ಕಾರನ್ನು ಹಾವು ಅಂತ ತಿಳ್ಕೊತಾರೇನ್ರಪ್ಪ, ಯಾಕೆ ತಿಳ್ಕೊಳ್ಳಿ, ಮೊಬೈಲನ್ನು ಹಾವು ಅಂತ ತಿಳ್ಕೊತಾರ, ತಪ್ಪು ತಿಳ್ಕೊತಾರ, ಹಾಂ ಅದು ತಿಳ್ಕೊತಾ ಇದ್ದಾರೆ ಅಂತ. ಆದ್ದರಿಂದ ಅದರಲ್ಲಿ ಸ್ವಲ್ಪ ಅಂಶ ಹಾವಿನ ಅಂಶ ಹಗ್ಗದಲ್ಲಿ ಇದೆ, ಆ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿಯ ಅಂಶ ಸ್ವಲ್ಪ ಇದೆ ಅಂತ ಶುರು ಮಾಡಿದರು ಸರಿ. ಕಪ್ಪೆ ಚಿಪ್ಪಲ್ಲಿ ಸ್ವಲ್ಪ ಅಂಶ ಇದ್ದಿದ್ದು ಪೂರ್ತಿ ಬೆಳ್ಳಿ ಥರ ಯಾಕೆ ತೋರ್ತು ಅಂತ ಇನ್ನೊಂದು ಪ್ರಶ್ನೆ ತೆಗೆದ್ರು. ತರ್ಕ ಯಾತಿರಿ ದಾರಿ ತಪ್ಪಿಸುತ್ತೆ ಏನಕ್ಕೆ, ಈಗ ಸ್ವಲ್ಪ ಇದ್ದಿದ್ದರಲ್ಲಿ ಅಂದರೆ ಒಂದು 2% ಇರಲಿ, 1% ಬೆಳ್ಳಿ ಅಂಶ ಇದೆ,
ಇನ್ನು 99 ಭಾಗ ಕಪ್ಪೆ ಚಿಪ್ಪಿದೆ. ಆದರೆ ನಾನದನ್ನು ನೋಡಿದಾಗ ಇಡೀ ಬೆಳ್ಳಿ ಥರ ಯಾಕೆ ಕಾಣಿಸ್ತು ಅಂದರೆ, ನಾನು ತಪ್ಪು ತಿಳಿದುಕೊಂಡಾಗ ಬೆಳ್ಳಿ ಅಂಶ ಹರಡ್ಕೊಂಬಿಡ್ತಂತಾನೆ. ಅದು ಗೊತ್ತಾಯ್ತು, ಅದು ಸರ್ವಜ್ಞ ಅಲ್ವಾ ಕಪ್ಪೆ ಚಿಪ್ಪು ಪಾಪ, ಅದು ಗೊತ್ತಾಯ್ತು ಇವನು ನನ್ನ ತಪ್ಪು ತಿಳ್ಕೊತಾ ಇದ್ದಾನೆ. ಹೌದಾ, ಕಾಗೆ ಬಂಗಾರ ಅಲ್ಲ ಕಪ್ಪೆ ಚಿಪ್ಪಗೆ ಗೊತ್ತಾಯ್ತು ಇವನು ನನ್ನ ತಪ್ಪು ತಿಳ್ಕೊತಾ ಇದ್ದಾನೆ ಅಂತ. ಆ ತಪ್ಪು ತಿಳ್ಕೊಳ್ಳೋನೊಬ್ಬ ತಪ್ಪು ತಿಳ್ಕೊಳ್ದೇ ಇರೋನೊಬ್ಬ, ಇವನು ತಪ್ಪು ತಿಳ್ಕೊತಾ ಇಲ್ಲ ಅಂತ ಗೊತ್ತಾಗುತ್ತೆ, ಅವನಿಗೆ ಕಪ್ಪೆ ಚಿಪ್ ಥರನೇ ತೋರುತ್ತೆ. ಇನ್ನೊಬ್ಬ ತಪ್ಪು ತಿಳ್ಕೊತಾ ಇದ್ದಾನೆ ಅಂತ ಅದು ಗೊತ್ತಾಗುತ್ತಲ್ಲ, ಅದಿಂದ ಬೆಳ್ಳಿ ಥರ ಹರಡ್ಕೊಳ್ಳುತ್ತೆ. ಏನು ನಾನು ಕಪ್ಪೆ ಚಿಪ್ಪು ಅದು ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇರೋದು, ಬೈಯೋದಕ್ಕೆ ಅವ್ರನ್ನ ಸರ್ವಜ್ಞತೆ ಕಪ್ಪೆ ಚಿಪ್ಪಿಗಿದೆಯಾ ಅದು ಗೊತ್ತಾಗ್ಬಿಡುತ್ತಾ, ಇವನು ತಪ್ಪು ತಿಳ್ಕೊತಾ ಇದ್ದಾನೆ ಇವ್ನು ಸರಿ ತಿಳ್ಕೊತಾ ಇದ್ದಾನೆ, ಸರಿ ತಿಳ್ಕೊಳ್ಳೋರಿಗೆ ನಾನು ಕಪ್ಪೆ ಚಿಪ್ ಥರ ತೋರಬೇಕು, ಯಾರು ತಪ್ಪು ತಿಳ್ಕೊತಾರೋ ಅವ್ರಿಗೆ ಬೆಳ್ಳಿ ಥರ ತೋರಬೇಕು ಅಂತ. ಆದರೆ ನಾನು ತಪ್ಪು ತಿಳ್ಕೊಂಡಾಗ ಅದರಲ್ಲ ಬೆಳ್ಳಿ ಅಂಶ ಹರಡ್ಕೊಳ್ಳುತ್ತಂತೆ. ಏನು ಇಷ್ಟ ಆಗುತ್ತೆ ಇದು ಕೆಲವರಿಗೆ, ಇದನ್ನು ವಾದ ಮಾಡಿ ನಮ್ಮ ಸ್ವಾಮಿಗಳು. ಅದಕ್ಕೇ ಒಂದು ಜಾಗದಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಹೌದಪ್ಪ ಹಾಗಿದ್ರೆ ಒಂದಿಷ್ಟು ಕಪ್ಪೆ ಚಿಪ್ಪು ಕೊಡ್ತೀನಿ ಅದಕ್ಕೆ ತಕ್ಕನಾದಷ್ಟು ಬೆಳ್ಳಿ ನನಗೆ ಕೊಡಿ, ಆ ಒಂದು 1% ಇಟ್ಕೊಂಡು ಕೊಡಿ, ನಾನು ಇಲ್ಲಿ ಆರಿಸ್ಕೊಂಡು ಬರ್ತೀನಿ ಕಪ್ಪೆ ಚಿಪ್ಪುಗಳನ್ನ, ಅದನ್ನ ಇಟ್ಕೊಂಡು 1-2 ಮಾಡ್ತೀನಿ ನಾನು, ಅದಕ್ಕೆ ತಕ್ಕನಾಗಿ 1% ಬೆಳ್ಳಿ ಥರ ನೋಡಿಬಿಟ್ಟು ಎಷ್ಟು ಬೆಳ್ಳಿ ಬರುತ್ತೋ ಅಷ್ಟು ಬೆಳ್ಳಿ ಕೊಡಿ ಹುಚ್ಚುತ್ತಾರ ನಾನು. ಇದೆಯಲ್ಲ ನಿಮ್ಮ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಇದೆಯಲ್ಲಪ್ಪ, ಆ ಬೆಳ್ಳಿ ನೀವೇ ಇಟ್ಕೊಳ್ಳಿ, ಈ ಬೆಳ್ಳಿ ನಮಗೆ ಕೊಡಿ. ಹುಚ್ಚ ತರ್ಕಗಳು ಬುದ್ಧಿಯನ್ನು ಹಾಳು ಮಾಡುತ್ತೆ. ಈ ಥರ ಬೇಕಾದಷ್ಟು ತರ್ಕಗಳಿದೆ, ಸಮಯ ಬಂದಾಗ ಹೇಳ್ತೀನಿ ಅಂದರೆ ಗ್ಯಾಪ್ತ ಬಂದಾಗ. ಅದರಿಂದ ಈ ತತ್ವವನ್ನು ಆತ್ಮೈಕತ್ವ ತತ್ವ ಒಂದರಿಂದಲೇ ನಮ್ಮ ಈ ಸಂಸಾರದ ಕಷ್ಟಗಳು ತೀರೋದು, ನಾವು ಮತ್ತೆ ಜನನ ಮರಣಗಳ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳದೇ ಇರೋದು ಅನ್ನೋದು ಆತ್ಮೈಕತ್ವವನ್ನು, ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗಲೇ ಅಂತ. ಆದ್ದರಿಂದ ಅದನ್ನು ಪ್ರತಿಪಾದನೆ ಮಾಡೋದರಲ್ಲಿ ಶ್ರುತಿಗೆ ಅತ್ಯಂತ ಆದರ, ಅತ್ಯಂತ ಪ್ರೇಮ. ಆದರವತೀ ಶ್ರುತಿ, ಅಷ್ಟು ಆದರ ಇದೆ, ಅಷ್ಟು ಪ್ರೇಮ ಇದೆ ಅದಕ್ಕೆ. ಎಷ್ಟು ಸಲ ಕೇಳಿದರೂ ಹೇಳ್ತಾನೇ ಇರುತ್ತೆ, ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಆಯ್ತು ಈ ಥರ ಹೇಳಿ, ನಾನು ಕಠೋಪನಿಷತ್ತಲ್ಲಿ ಕೇಳೋದಿಲ್ಲ, ನಾನು ಬೃಹದಾರಣ್ಯಕದಲ್ಲಿ ಕೇಳ್ತೀನಿ ಅಂದರೆ ಅಲ್ಲೂ ಇದನ್ನೇ ಹೇಳುತ್ತೆ. ಇಲ್ಲಿ ಬೇಡ ನನಗೆ, ಚಾಂದೋಗ್ಯದಲ್ಲಿ ಕೇಳ್ತೀನಿ ಅಂದರೆ ಅಲ್ಲೂ ಇದನ್ನೇ ಹೇಳಿ. ನೀ ಯಾವ ಶ್ರುತಿಗಾದರೂ ಬಾ, ಶ್ರುತಿ ಅಂತ ನಾನು ಬೇರೆ ಬೇರೆ ಹೆಸರಿಟ್ಟಿರೋದೇ ಹೊರತು ಶ್ರುತಿ ಮಾತೆಗೇನು ವ್ಯಾವೈತೆ. ಬೇರೆ ಬೇರೆ ಸೀರೆ ಉಟ್ಕೊಂಡ್ಬಂದಿರಿಂದ ನನ್ನ ತಾಯಿ ಬೇರೆ ಬೇರೆಗಳಾಗ್ತಾಳೆ, ಅದೇ ತಾಯಿನೇ ನನಗೆ. ಆ ತಾಯಿ ಬೇರೆ ಬೇರೆ ಸೀರೆ ಉಟ್ಕೊಂಡ್ಬಂದಾಗಲೂ ನಾನು ತಪ್ಪು ಮಾಡಿದಾಗ ಮಾತ್ರ ಬಿಡೋಲ್ಲ, ಅವಳು ಹೇಳ್ತಾನೇ ಇರ್ತಾಳೆ, ಮಗು ಇದು ತಪ್ಪು, ಇದು ಈ ಥರ ಇರಬಾರ್ದು, ಹೀಗೇ ನಡ್ಕೋಬೇಕು, ಇದೇ ಸತ್ಯ ಅಂತ. ತಾಯಿಗೆ ಯಾಕೆಂದರೆ ಮಕ್ಕಳು ಉದ್ಧಾರ ಆಗೋದಷ್ಟೇ ತಾಯಿಗೆ ಬೇಕಾಗಿರೋದು, ಮಕ್ಕಳ ಸುಖದಲ್ಲೇ ತನ್ನ ಸುಖವನ್ನು ಕಂಡುಕೊತಾಳು. ಹಾಗೆ ಅಂಥ ಶ್ರುತಿ ಮಾತೆ ಮತ್ತೆ ಮತ್ತೆ ಅದನ್ನೇ ಬೇರೆ ಬೇರೆ ದೃಷ್ಟಾಂತ ಕೊಟ್ಟು ಹೇಳುತ್ತೆ. ಈಗೇನು ದೃಷ್ಟಾಂತ ಕೊಡುತ್ತೆ ಇದ್ರೆ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟಃ, ರೂಪಂ ರೂಪಂ ಪ್ರತಿರೂಪೋ ಬಭೂವ, ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ, ಏಕಸ್ತಥಾ ಸರ್ವಭೂತಾಂತರಾತ್ಮ, ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಅಗ್ನಿಃ ಯಥಾ ಏಕಃ ಭುವನಂ ಪ್ರವಿಷ್ಟಃ ರೂಪಂ 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 ಪ್ರತಿರೂಪಃ ಬಭೂವ ಏಕಃ ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪಃ ಬಹಿಃ ಚ. ಯಥಾ ಹೇಗೆ ಅಗ್ನಿಯು ಏಕ ಏವ, ಅಗ್ನಿ ಒಬ್ಬನೇ ಅಲ್ವಪ್ಪ, ಅಗ್ನಿ ತತ್ವ ಅನ್ನೋದು ಬೇರೆ ಬೇರೆ ಇದೆಯೇನಪ್ಪ, ನಮ್ಮ ಮನೇಲಿ ಇರೋ ಅಗ್ನಿ ಅವ್ರ ಮನೇಲಿ ಇರೋ ಅಗ್ನಿ ಅಗ್ನಿ ತತ್ವದಲ್ಲಿ ಬೇರೆ ಬೇರೆನೇನಪ್ಪ, ಮತ್ತೆ ನಿಮ್ಮ ಮನೇಲಿ ಇರೋ ಗ್ಯಾಸ್ ಅಲ್ಲಿ ಅವ್ರು ಅಡುಗೆ ಮಾಡ್ಕೊಳಕ್ಕಾಗತ್ತಾ? ಎಲ್ಲಿ ತತ್ವ ಒಂದೇ ಇದೆ? ಅಗ್ನಿಯ ತತ್ವ ಒಂದು, ನಮ್ಮ ನಮ್ಮ ಮನೆ ನಮ್ಮ ನಮ್ಮ ಮನೆಯಲ್ಲಿ ನಾವು ನಾವು ಇರಿಸಿಕೊಂಡಿರುವ ಉಪಾಧಿಗಳು ಬೇರೆಯಾಗಿರೋದ್ರಿಂದ ಆಯಾಯ ಉಪಾಧಿಯಲ್ಲಿ ಹಾಕ್ತೋರುತ್ತೆ ಹೊರತು, ಒಬ್ಬರ ಮನೆಯಲ್ಲಿ ಕಟ್ಟಿಗೆ ಉಪಯೋಗಿಸ್ತಾ ಇರ್ಬೋದು, ಇನ್ನೊಬ್ಬರ ಮನೆಯಲ್ಲಿ ಬೆರಣಿ ಅನ್ನೋದನ್ನು ಉಪಯೋಗಿಸ್ತಾ ಇರ್ಬೋದು, ಇನ್ನೊಬ್ಬರ ಮನೆಯಲ್ಲಿ ಗ್ಯಾಸ್ ಅನ್ನೋದನ್ನು ಉಪಯೋಗಿಸ್ಬೋದು, ಇನ್ನೊಬ್ಬರ ಮನೆಯಲ್ಲಿ ಇನ್ನೇನು ಎಲೆಕ್ಟ್ರಿಕ್ ಹಾಕ್ಕೊಂಡಿರ್ಬೋದು. ಎಲೆಕ್ಟ್ರಿಕ್
ಅಗ್ನಿಯ ತತ್ವ ಇದೆಯಲ್ಲ, ಏನು ಬಿಸಿ ಮಾಡೋದು ಬೆಳಕು ಕೊಡೋದು, ಅದರಲ್ಲಿ ಏನೋ ವ್ಯತ್ಯಾಸ ಇದೆ. ಬೆಳಕು ಕೊಟ್ಟಿಲ್ಲ ಅದಕ್ಕೆ, ಆ ಉಪಾಧಿಗೆ ಅಗ್ನಿಗಿಲ್ಲ ಅಂತಲ್ಲ, ಅದು ಅಗ್ನಿಯ ಗುಣ ಏನೂ ಆಗಿಲ್ಲ, ಉಪಾಧಿಯಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ದಪ್ಪ ದಪ್ಪ ದಿಮ್ಮಿಗಳನ್ನು ಹಾಕಿ ಅಗ್ನಿ ಹಚ್ಚಿದ್ರೆ ಅಷ್ಟು ನಿಮ್ಗೆ ಗ್ಯಾಸ್ ಕೊಡೋಕ್ಕಾಗಲ್ಲಪ್ಪ ಅಲ್ವಾ, ಕೊಡೋಕ್ಕಾಗತ್ತಾ? ಇಷ್ಟಿಟ್ಟು ದಪ್ಪದ ಮರದ ಉದ್ದುದ್ದನ್ನ ತುಂಡು ಮರದ ತುಂಡನ್ನೆಲ್ಲ ಹಾಕಿ ಅಗ್ನಿ ಹಚ್ಚಿ ಗ್ಯಾಸ್ ತೊಗೊಂಬಂದು ಇಡೀ ಹತ್ತು ಗ್ಯಾಸ್ ಇಡಿ, ಅಷ್ಟು ಶಕ್ತಿ ಇಲ್ಲಪ್ಪ. ಆ ಉಪಾಧಿಗಿರೋ ಶಕ್ತಿ ಅದು, ಆದರೆ ಅಗ್ನಿಯ ತತ್ವದಲ್ಲಿ ಯಾವ ವ್ಯತ್ಯಾಸ ಇಲ್ಲ. ಸುಡೋದು ಬೆಳಕು ಕೊಡೋದು ಅಥವಾ ಬಿಸಿ ಮಾಡೋದು ಬೆಳಕು ಕೊಡೋದು, ಆ ಕೆಂಪು ಅಥವಾ ನೀಲಿ ಆ ಕಲ್ಲರು ಅದರಲ್ಲೇನು ವ್ಯತ್ಯಾಸ ಆಗಲ್ಲ. ಅದರಿಂದ ಅಗ್ನಿಯ ತತ್ವ ಒಂದು, ನಾವು ಉಪಯೋಗಿಸ್ಕೋತಾ ಇರೋ ಉಪಾಧಿಗಳು ಬೇರೆ. ಹೇಗೆ ಆ ಅಗ್ನಿ ಒಬ್ಬನೇ, ಆ ಅಗ್ನಿ ತತ್ವ ಒಂದೇ ಇದ್ದುಕೊಂಡು ಭುವನವನ್ನು ಇಡೀ ಭೂಮಿಯನ್ನು ಹಕ್ಕಿದ್ದಾನೆ ಅವನು. ಇಡೀ ಭೂಮಿಯನ್ನು ಎಲ್ಲದರಲ್ಲೂ ಅಗ್ನಿ ಇದ್ದೇ ಇದೆ, ಅಗ್ನಿ ಇಲ್ಲದೇ ಇರೋ ಯಾವ ವಸ್ತುನೂ ಇಲ್ಲ. ಅಗ್ನಿ ಯಾಕೆಂದರೆ ಪಂಚಭೂತಗಳೆಲ್ಲವೂ ಸೇರಿಕೊಂಡು ವಸ್ತುಗಳಾಗಿ ತಯಾರಾಗೋದು. ಈ ದೇಹದಲ್ಲಿ ಆಕಾಶದ ಅಂಶ, ಗಾಳಿಯ ಅಂಶ, ನೀರಿನ ಅಂಶ, ಬೆಂಕಿಯ ಅಂಶ, ಭೂಮಿಯ ಅಂಶ ಎಲ್ಲವೂ ಸೇರಿಕೊಂಡಿದೆ. ಈ ಅಗ್ನಿ ಇಲ್ಲದೇ ಇರೋ ಯಾವ ವಸ್ತುನೂ ನಿಮ್ಗೆ ತೋರಲ್ಲ. ಯಾಕೆ? ಒಂದು ರೂಪ ತಯಾರಾಗಬೇಕು ಅಂದ್ರೆ ಅಗ್ನಿನೇ ಬೇಕು. ಮೊನ್ನೆ ಹೇಳಿದ್ನಲ್ಲ ನಾನು, ಚಪಾತಿಯನ್ನು ಅರೆದು ಅದು ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ನೀವು ಅಗ್ನಿ ಮೇಲೆ ಸುಡಬೇಕದನ್ನ. ಅಗ್ನಿಯ ಸಂಪರ್ಕ ಇಲ್ಲ ಅಂದರೆ ಈಗ ಹಿಡ್ಕೊಳ್ಳಿ, ಅರ್ದಿದ್ದೀರಿ ಈಗ ಹಿಡ್ಕೊಳ್ಳಿ, ಕಿತ್ತೋಗುತ್ತೆ. ಅದೇ ಸುಟ್ಟ ಮೇಲೆ ಹಿಡ್ಕೊಳ್ಳಿ, ಯಾಕೆ ಕಿತ್ತೋಗಲ್ಲ? ಅದಕ್ಕೊಂದು ರೂಪ, ಒಂದು ಆಕಾರವನ್ನು ಕೊಡೋದು ಅಗ್ನಿನೇ. ಯಾಕೆ? ಪಂಚಭೂತಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಇದೆಯಲ್ಲಪ್ಪ. ಆಕಾಶಕ್ಕೆ ಶಬ್ದ, ವಾಯುವಿಗೆ ಸ್ಪರ್ಶ, ನೀರಿಗೆ ರುಚಿ, ಭೂಮಿಗೆ ಗಂಧ. ರೂಪ ಯಾವುದಕ್ಕೆ? ಅಗ್ನಿಗೆ ರೂಪ ಇರೋದು. ಅದರಿಂದ ಎಲ್ಲೆಲ್ಲಿ ರೂಪ ತೋರ್ತಾ ಇದೆಯೋ ಅದೆಲ್ಲ ಅಗ್ನಿಯ ತತ್ವವೇ. ಯಾವ ರೂಪ ತೋರ್ತಾ ಇದೆಯೋ, ನಾವು ಅಗ್ನಿಯ ರೂಪ ಏನು ಅಂತ ಕಲ್ಲರು ಅಂದ್ಕೊಂಬಿಟ್ಟಿರ್ತೀವಿ, ಕೆಂಪು ನೀಲಿ ಅಂತೀವಿ. ಈ ಯಾವ ರೂಪ ತೋರ್ತಾ ಇದೆಯೋ, ಯಾವ ಆಕಾರ ತೋರ್ತಾ ಇದೆಯೋ, ಯಾವ ಬಣ್ಣ ತೋರ್ತಾ ಇದೆಯೋ, ಎಲ್ಲದು ಅಗ್ನಿ ಇದೆ. ಅದಕ್ಕೇ ಸೂರ್ಯ ಅಂದರೂ ಅಗ್ನಿನೇ ತಾನೇ, ಅವನ ಬಣ್ಣವೇ ತಾನೆ ಏಳು ಬಣ್ಣ. ಸೂರ್ಯನ ಏಳು ಬಣ್ಣಗಳು ಸೇರಿ ಒಂದು ಬಿಳಿಯ ಬಣ್ಣ. ಸೊ ಒಂದು ಬಿಳಿಯ ಬಣ್ಣ ಇಲ್ಲಿ ಏಳು ಬಣ್ಣಗಳಾಗಿ ತೋರ್ಕೋತಾ ಇದೆ. ಆದ್ದರಿಂದ ಅಗ್ನಿಯೊಬ್ಬನೇ ಹೇಗೆ ಭುವನವನ್ನು, ಈ ಭೂಮಿಯನ್ನು ಹೊಕ್ಕು ಪ್ರತಿಯೊಂದು ರೂಪಕ್ಕೂ ತಾನೇ ರೂಪವಾಗಿ ತೋರಿಕೊಂಡನು. ಪ್ರತಿಯೊಂದು ಆಕಾರ ಅಂತ ನಮಗನ್ನಿಸ್ತಾ ಇದೆ, ಈ ಎಲ್ಲ ಆಕಾರದ ರೂಪದಲ್ಲೂ ತಾನೇ ತೋರ್ಕೋತಾ ಇದ್ದಾನೋ. ಪ್ರತಿರೂಪೋಭೂವ ಅಂದರೆ ಅದಕ್ಕೆ ತಕ್ಕಾದ ರೂಪವನ್ನು ಅವನೇ ಹೊಂದಿರೋದು. ಎಲ್ಲಿಯಾದರೂ ಒಂದನ್ನು ನೀವು ಇದು ಆಕಾರ, ಇದು ಬಣ್ಣ, ಇದು ರೂಪ ಅಂತ ಹೇಳೋದಾದರೆ ಅದು ಅಗ್ನಿದೇ ತತ್ವ ಅಂತ ಆಗಿದೆಯೋ, ಹಾಗೇನೇ ಆ ಒಬ್ಬನೇ ಆತ್ಮನು ಸರ್ವಭೂತಗಳ ಅಂತರಾತ್ಮನವನು. ಎಲ್ಲ ಭೂತಗಳ ಒಳಗೂ ಚೈತನ್ಯ ರೂಪದಿಂದ ತೋರ್ತಾ ಇರೋನು ಒಬ್ಬನೇ, ಆ ತತ್ವದಲ್ಲಿ ಬೇರೆ ಇಲ್ಲ. ಹಾಗೆ ಅಗ್ನಿಯಲ್ಲಿ ತತ್ವದಲ್ಲಿ ಬೇರೆ ಇಲ್ಲ, ಉಪಾಧಿಗಳು ಬೇರೆ ಬೇರೆಯಾದಾಗ ಶಕ್ತಿಯಲ್ಲಿಯೂ ಬಣ್ಣದಲ್ಲಿಯೂ ಎಲ್ಲದರಲ್ಲೂ ಬೇರೆ ಬೇರೆ ಆಗ್ತಾ ಇರುತ್ತೆ. ಜಾಸ್ತಿ ಕಟ್ಟಿಗೆಯಲ್ಲಿ ನೀಲಿ ಬರೋದು ಕಡಿಮೆ, ಕಟ್ಟಿಗೆಯಲ್ಲಿ ನೀಲಿ ಅಗ್ನಿ ಬರೋದು ಕಡಿಮೆ. ಪೆಟ್ರೋಲಲ್ಲಿ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಆದ ಇದರಲ್ಲಿ ನೀಲಿ ಬರುತ್ತೆ. ಒಂದೊಂದು ಆಕಾರ, ಅದರ ಶಕ್ತಿ, ಅದರಿಂದ ಬರೋ ಬೆಳಕು, ಅದರ ಕಲ್ಲರು ಹೇಗೆ ಉಪಾಧಿಯನ್ನು ಆಶ್ರಯಿಸಿಕೊಂಡಿದೆಯೋ ಹಾಗೆ ಸರ್ವಭೂತಗಳಲ್ಲಿಯೂ ಚೈತನ್ಯ ರೂಪದಿಂದ ತೋರುತ್ತಿರುವನು ಒಬ್ಬನೇ ಪರಮಾತ್ಮ. ಅವನೇ ಆಯಾಯ ರೂಪಕ್ಕೆ ತಕ್ಕಾದ ರೂಪವನ್ನು ಹೊಂದಿದ್ದಾನೆ. ಇಲ್ಲಿ ಅಗ್ನಿ ಒಂದು ಉದಾಹರಣೆ, ಆದರೆ ಅಗ್ನಿಯ ರೂಪವಾಗಿ ತೋರ್ತಾ ಇರೋನು, ಅಗ್ನಿಯಲ್ಲಿ ಚೈತನ್ಯ ರೂಪದಿಂದ ತೋರ್ತಾ ಇರೋನು ಇದೇ ಪರಮಾತ್ಮನೇ. ಇಲ್ಲಿರುವ ಈ ಹರಿ ಅನ್ಕೋತಾ ಇರುವ ಈ ದೇಹದಲ್ಲಿ ತೋರುತ್ತಿರುವ ಚೈತನ್ಯಕ್ಕೂ, ಸೂರ್ಯನಲ್ಲಿ ತೋರ್ತಾ ಇರುವ ಚೈತನ್ಯಕ್ಕೂ, ಅಗ್ನಿಯಲ್ಲಿ ತೋರುವ ಚೈತನ್ಯಕ್ಕೂ, ವಾಯುವಿನಲ್ಲಿ ತೋರುವ ಚೈತನ್ಯಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಚೈತನ್ಯ ಒಂದೇ, ಉಪಾಧಿಗಳು ಬೇರೆ ಬೇರೆ. ಉಪಾಧಿಗಳು ಬೇರೆ ಬೇರೆ ಆದ್ದರಿಂದ ನಮಗೆ ಬೇರೆ ಬೇರೆಯೇ ಇದೆಯೇನೋ ಒಂದು ಭಾಸ ಆಗುತ್ತೆ, ಆಗ ಅನ್ನಿಸ್ಬಿಡುತ್ತೆ. ಆದರೆ ಕನಸಿನಲ್ಲಿ ನೋಡಿ ಒಂದೇ ಚೈತನ್ಯ, ಅಷ್ಟು ಉಪಾಧಿಗಳು ತೋರ್ತಾ ಇತ್ತು. ಒಂದು 1,000 ಪಾತ್ರೆಗಳನ್ನಿಟ್ಟು ಅದರಲ್ಲೆಲ್ಲ ನೀರಿಟ್ಬಿಟ್ರೆ ಸೂರ್ಯನ ಬೆಳೆದಂಥ ಬೆಳಕಲ್ಲಿ ಒಂದೊಂದು ದೊಡ್ಡ ಪಾತ್ರೆ ಇಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಸ್ವಲ್ಪ ದೊಡ್ಡದು ಅಗಲವಾಗಿ ಪ್ರತಿಬಿಂಬ ಬರ್ತಾ ಇರುತ್ತೆ. ಆ ಪಾತ್ರೆಯಲ್ಲಿ ಅಥವಾ ನೀರಿನಲ್ಲಿ ಯಾವುದಾದ್ರು ಕಲ್ಲರ್ ಇದ್ದರೆ ಬೆಳಕು ಬರೋದು ಅದೇ ಕಲ್ಲರಲ್ಲಿ ತೋರ್ಬಹುದು ನಮಗೆ, ಆಶ್ಚರ್ಯ ಏನಿಲ್ಲ. ಹಾಗೆ
ಒಂದರಲ್ಲಿ ಸಣ್ಣ ಪಾತ್ರೆಯಲ್ಲಿ ನೀರು, ಒಂದು ಕುಡಿಕೆಯಲ್ಲಿ, ಒಂದು ಸ್ಟೀಲಲ್ಲಿ ಇಟ್ಟರೆ ಆ ಸೂರ್ಯನ ಬೆಳಕಿಗೆ ಆ ಸ್ಟೀಲಿಂದೂ ಪ್ರತಿಫಲನ ಬರೋಕ್ಕೆ ಶುರು ಆಗ್ಬಿಡುತ್ತೆ, ಅದರದ್ದು ಸೇರಿಕೊಳ್ಳುತ್ತೆ. ಹೇಗೋ ಆದರೆ ಸೂರ್ಯನಲ್ಲಿ ಯಾವ ವ್ಯತ್ಯಾಸವೂ ಇಲ್ವೋ, ಸೂರ್ಯನಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಆದರೆ ಅಲ್ಲಿ ತೋರುವ ಪ್ರತಿಫಲನವಾದ ಪ್ರತಿಬಿಂಬದಲ್ಲೂ ಯಾವ ವ್ಯತ್ಯಾಸವೂ ಇಲ್ಲ ನಾನು ತಿಳ್ಕೋಬೇಕು. ಹೇಗೆ ತಿಳ್ಕೋಬೇಕು? ಈ ಉಪಾಧಿಯಲ್ಲಿ ಆ ಉಪಾಧಿಯಲ್ಲಿ ತೋರುತ್ತಿರುವ ಪ್ರತಿಬಿಂಬ ಬೇರೆ ಬೇರೆಯೇ, ಇದು ಹೀಗೆ ಸತ್ಯ, ಸೂರ್ಯ ಮಾತ್ರ ಒಂದು ಅಂತ ತಿಳ್ಕೊತೀವ? ಸೂರ್ಯನು ಒಬ್ಬನೇ ಆಗಿರೋದ್ರಿಂದ, ಅವನೇ ಎಲ್ಲದರಲ್ಲೂ ಪ್ರತಿಬಿಂಬ ರೂಪದಿಂದ ತೋರ್ತಾ ಇರೋದ್ರಿಂದ ಪ್ರತಿಬಿಂಬ ಸತ್ಯ ಅಲ್ಲವೇ ಅಲ್ಲ. ಸೂರ್ಯನನ್ನೇ ನಾನು ಪ್ರತಿಬಿಂಬ ಅಂತ ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಗೆ ತಿಳ್ಕೊತೀವೋ, ಹಾಗೇನೆ ಇರೋದು ಒಬ್ಬನೇ ಆತ್ಮ, ಆತ್ಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಎಲ್ಲ ಭೂತಗಳಲ್ಲಿಯೂ ತೋರ್ತಾ ಇರುವ ಆತ್ಮ ಒಬ್ಬನೇ. ಆ ಎಲ್ಲ ಭೂತಗಳಲ್ಲಿಯೂ ತೋರುವನೊಬ್ಬನೇ ಅಂದರೆ ಅವನು 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 ಸೇರಿ ಎಲ್ಲವೂ ಸೇರಿ ಒಂದಾಗತ್ತೆ ಅನ್ನೋ, ಒಂದಾಗತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಒಂದಾಗೇ ಇದೆ, ಒಂದಾಗಬೇಕಾಗಿಲ್ಲ, ಹೊಸದಾಗಿ ಒಂದಾಗುವಂಥದ್ದಲ್ಲ ಅದು, ಯಾವಾಗಲೂ ಅದು ಒಂದೇ ಇರೋದು. ಆಕಾಶ ಹೇಗೆ ಒಂದೇ ಆಗಿದೆಯೋ, ಇಲ್ಲಿರುವ ಆಕಾಶ ಅಲ್ಲಿರುವ ಆಕಾಶ ಅಂತ ಬೇರೆ ಬೇರೆ ಇದೆಯಾ? ಇಲ್ಲ. ಭೇದ ಮಾಡ್ತೀವೋ ಇಲ್ವೋ? ಅಡುಗೆ ಮನೆಯಲ್ಲಿ ಕಡಿಮೆ ಜಾಗ, ಹಾಲಲ್ಲಿ ಸ್ವಲ್ಪ ದೊಡ್ಡ ಜಾಗ, ರೂಮಲ್ಲಿ ಸ್ವಲ್ಪ ಇದಕ್ಕಿಂತ ಮೀಡಿಯಮ್ ಜಾಗ. ಏನ್ರಿ ರೂಮನ್ನೇ ಹಾಲು ಥರ ಕಟ್ಟಿದ್ದಾರೆ ಇವರು ಅಂತ ಕೆಲವ್ರ ಮನೇಲಿ ಕೇಳ್ತಾರೆ. ಹಾಂ, ದೊಡ್ಡದ ರೂಮು ಇದು, ಯಾವುದಕ್ಕೆ ಹೇಳ್ತಾ ಇರೋದು ನಾವು? ದೊಡ್ಡದು, ಸಣ್ಣದು, ಪುಟ್ಟದು, ಇದು ಲೋಟದಲ್ಲಿರುವ ಜಾಗ, ಇದು ಹಾಲಲ್ಲಿರುವ ಜಾಗ, ಸ್ವಲ್ಪ ದೊಡ್ಡದಾಗಿದೆ ಕಣ್ರಿ ಇದು ಪರವಾಗಿಲ್ಲ, ಎಲ್ಲ ಹೇಳ್ತಾ ಇರೋದು ಆಕಾಶಕ್ಕೇನೆ. ಭೇದ ತೋರು ಹೇಳ್ತೀವಿ, ಅಲ್ಲಿ ಪುಟ್ಟ ಜಾಗ, ಇಲ್ಲಿ ದೊಡ್ಡ ಜಾಗದಲ್ಲಿ ಏನಪ್ಪ ಪುಟ್ಟದು ದೊಡ್ಡದು ಜಾಗ, ಪುಟ್ಟದು ದೊಡ್ಡದು ಅಂತ. ಪುಟ್ಟದಾದ ಜಾಗ ಒಂದು, ದೊಡ್ಡದಾದ ಜಾಗ ಇನ್ನೊಂದು, ಎರಡಿದೆಯಾ? ಅದನ್ನು ನಾವು ಹೇಳ್ತೀವಿ. ಯಾಕೆ ಹೇಳ್ತೀವಿ ಹಾಗೆ? ಬ್ಯಾಟ್ರಿ ಸೇವರ್ ಹಾಕ್ಲಾ? ಯಾಕೆ ಹಾಗೆ ಹೇಳ್ತೀವಿ? ಏನಾಗತ್ತೆ? ಹೌದಾ, ಏನಾಯ್ತೋ ಗೊತ್ತಿಲ್ಲಪ್ಪ, ನಾನಂತೂ ಟರ್ನ್ ಆನ್ ಮಾಡಿಬಿಟ್ಟೆ ಬ್ಯಾಟ್ರಿ ಸೇವರ್. ಯಾಕೆ ಹಾಗೆ ಅನಿಸುತ್ತೆ ಅಂದರೆ, ನಮಗೆ ಉಪಾಧಿಯ ಕಡೆಯಿಂದಲೇ ನೋಡಿ ಅಭ್ಯಾಸವೇ ಹೊರತು ಆಕಾಶದಿಂದ ಆಕಾಶವನ್ನು ಆಕಾಶವಾಗಿ ನಾವು ಯಾವತ್ತೂ ನೋಡೋದೇ ಇಲ್ಲ. ಹಾಗೇ ತತ್ವವನ್ನು ತತ್ವವಾಗಿ ನೋಡಿದಾಗ ನನಗೆ ಎಲ್ಲೂ ಭೇದ ಕಾಣಲ್ಲ. ತತ್ವವನ್ನು ಉಪಾಧಿಗಳ ಕಡೆಯಿಂದ ನೋಡುವಾಗ ಅವನು ಇವನು ಅವರು ಇವರು ಅವ್ರ ಸತ್ತರು, ಇವರಿನ್ನೂ ಸತ್ತಿಲ್ಲ, ಇವ್ರು ಬದುಕಿದ್ದಾರೆ, ಇವರಿನ್ನೂ ಜಾಸ್ತಿ, ಇವ್ರಿಗೆ 90 ವರ್ಷ, 90 ವರ್ಷರಾದವರಲ್ಲಿ ಜೀವ ಜಾಸ್ತಿ ಇರುತ್ತಾ? ಇಲ್ಲ. ಮತ್ತು ಮಗುವಿನಲ್ಲಿ ಜೀವ ಕಡಿಮೆ ಇರುತ್ತಾ? ಏನೂ ಇಲ್ಲ, ಅದು ಒಂದೇ. ಅಗ್ನಿ ಯಥಾ ಏಕ ಏವ ಪ್ರಕಾಶಾತ್ಮಾಸನ್ ಭುವನಂ ಭವಂತಿ ಅಸ್ಮಿನ್ ಭೂತಾನೀತಿ ಭುವನಂ ಅಯಂ ಲೋಕಃ ತಮಿಮಂ ಪ್ರವಿಷ್ಟಃ ಅನುಪ್ರವಿಷ್ಟಃ. ಅಗ್ನಿಯೋ ಯಥಾ ಅಂದರೆ ಹೇಗೆ, ಒಬ್ಬನೇ ಆಗಿದ್ದುಕೊಂಡು, ಒಬ್ಬನೇ ಆಗಿದ್ದುಕೊಂಡು ಅಂದರೆ ಯಾವ ಅರ್ಥದಲ್ಲಿ? ಪ್ರಕಾಶ ರೂಪದಲ್ಲಿ. ಪ್ರಕಾಶ ಅನ್ನೋದು ಅಗ್ನಿಗೆ ತಾನೇಪ್ಪ, ಪ್ರಕಾಶ ಅನ್ನೋದು ಇನ್ಯಾವುದಕ್ಕೂ ಇರಲ್ಲ. ಮತ್ತು ಅಗ್ನಿ ಒಬ್ಬನೇ ಎಲ್ಲರೂ ಇದ್ದಾನೆ, ವಾಯು ಇದೆ, ಆಕಾಶ ಇದೆ, ಭೂಮಿ ಇದೆ, ನೀರಿದೆಯಲ್ಲ ಅಂದರೆ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ನಾವು ಒಬ್ಬನೇ ಅಂದರೆ ಅವನಿಗಿಂತ ಬೇರೆ ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅವನಿಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳೋದು ಪರಮಾತ್ಮನಿಗೆ ಮಾತ್ರ, ಆತ್ಮನಿಗೆ ಒಂದಕ್ಕೇನೆ. ಇಲ್ಲಿ ಅಗ್ನಿಯು ಪ್ರಕಾಶ ರೂಪದಲ್ಲಿ ತಾನೊಬ್ಬನೇ ತಾನೇ ಇರೋದು. ಪ್ರಕಾಶ ಅನ್ನೋದು ಅಗ್ನಿ ಬಿಟ್ಟು ಇನ್ನೆಲ್ಲೂ ಹೇಳಕ್ಕೆ ಬರಲ್ವಲ್ಲ. ಆ ಅರ್ಥದಲ್ಲಿ ಒಬ್ಬನೇ ಇದ್ದುಕೊಂಡು ಈ ಭುವನವನ್ನು, ಭುವನ ಅಂತ ಯಾಕೆ ಹೇಳ್ತಾ ಇದ್ದೀವಿ ಈ ಲೋಕಕ್ಕೆ ಅಂದರೆ, ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಇದರಲ್ಲಿ ವಾಸ ಮಾಡುತ್ತಿವೆ, ಆದ್ದರಿಂದ ಭುವನಂ. ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ. ಭೂತಗಳೆಲ್ಲವೋ ಜೀವಿಗಳೆಲ್ಲವೋ ಇಲ್ಲಿ ಇದ್ದುಕೊಂಡಿವೆ ಅನ್ನೋ ಅರ್ಥದಲ್ಲಿ ಭುವನ. ಅಂತಹ ಭುವನವನ್ನು ಪ್ರಕಾಶ ರೂಪದಿಂದ ಇಲ್ಲಿ ಹೊಕ್ಕಿದ್ದಾನೆ. ಸೂರ್ಯನ ರೂಪದಿಂದಲೋ ಚಂದ್ರನ ಬೆಳಕು, ಸೂರ್ಯನ ಬೆಳಕು ನಾವಂತೀವಿ, ಚಂದ್ರ ಸೂರ್ಯನಿಂದ ಪ್ರತಿಫಲನ ಹೊಂದಿ ಬೆಳಕು ಕೊಡ್ತಾನೆ ಅಂತ. ಸೂರ್ಯನಿಗೆ ಸ್ವತಃ ಬೆಳಕಿಲ್ಲ, ಇನ್ನೆಂಥ ಪ್ರತಿಫಲ ಕೊಡೋದು? ಅದು ಸೂರ್ಯನ ಬೆಳಕು ಅಗ್ನಿತತ್ವವೇ, ಚಂದ್ರನ ನಕ್ಷತ್ರಗಳ ಯಾವ ನಕ್ಷತ್ರದ ಬೆಳಕು ಅಗ್ನಿತತ್ವವೇ, ಅಗ್ನಿತತ್ವ ಒಂದೇ. ಅದು ಭೂಮಿಯನ್ನು ಹೊಕ್ಕು ಅನುಪ್ರವಿಷ್ಟ ಅಂದರೆ ಅನುಸರಿಸಿ ಅಂತ. ಅನುಸರಿಸಿ ಅನ್ನೋದ್ರಲ್ಲಿ ಏನು ಅರ್ಥ ಇದೆ ಅಂದರೆ, ಭೂಮಿ ಅನ್ನೋದು ಇವಾಗ ಹುಟ್ಟಿತು, ಆಮೇಲೆ ನಿಧಾನಕ್ಕೆ ಬಂದ ಸೂರ್ಯ ಬೆಳಕಿಂದ ಆವರಿಸ್ಕೊಂಡ, ಆ ಥರ ಏನಿಲ್ಲ. ಭೂಮಿ ಹುಟ್ತಾ 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 ಸೂರ್ಯನಿಂದ ಕಿತ್ಕೊಂಡ್ಬಂದಿರೋದು, ಸೂರ್ಯನದೇ ಒಂದು ಭಾಗ.
ಅದು ಹುಟ್ಟೋವಾಗಲೂ ಅದರಲ್ಲಿ ವ್ಯತ್ಯಾಸವಾಗುವಾಗಲೂ ಅದರಲ್ಲಿ ಭೂತಗಳು ತೋರ್ಕೊಳ್ಳೋವಾಗಲೂ ಪ್ರಳಯವಾಗುವಾಗಲೂ ಯಾವಾಗಲೂ ಪ್ರಕಾಶ ಸ್ವರೂಪ ಅದನ್ನು ಬೆಳಗದೇ ಇರೋದು ಇಲ್ಲವೇ ಇಲ್ಲ. ಆ ಎಲ್ಲ ಕಾಲದಲ್ಲೂ ಬೆಳಕು ಅನ್ನೋದು ಇದರಲ್ಲಿ ಸೇರಿಕೊಂಡೇ ಇದೆ. ಆ ಬೆಳಕು ಸಂಪೂರ್ಣ ವ್ಯಾಪೃತವಾಗಿ ಭೂಮಿಗೆ ಒಂದು ಆಕಾರ ಬಂದಿರೋದು ಆ ಬೆಳಕಿನಿಂದಲೇ. ಅದಕ್ಕೇನೆ ಇನ್ನೊಂದು ಗ್ರಹಕ್ಕೆ ಹೋಗಿ ನಿಂತ್ಕೊಂಡು ನೋಡಿದಾಗ ಭೂಮಿನೂ ಬೆಳಕಾಗೇ ಕಾಣೋದು ನಮಗೆ ಅಲ್ವಾ? ಚಂದ್ರ ಇಲ್ಲಿಂದ ಬೆಳಕಾಗೇ ತಾನೇ ಕಾಣೋದು, ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ ಭೂಮಿ ಥರ ಕಾಣುತ್ತೆ. ಇನ್ನು ಅಲ್ಲಿಂದ ಭೂಮಿ ನೋಡಿ ಬೆಳಕು ರೂಪದಲ್ಲೇ ಕಾಣಬೇಕು. ಎಲ್ಲಾದರೂ ಒಂದು ನಿಮಗೆ ಕಾಣಬೇಕು ಅಂದರೂ ಬೆಳಕೇ ಆಗಿರಬೇಕು, ಬೆಳಕಿಲ್ಲದೆ ಇರೋದು ಎಲ್ಲೂ ಕಾಣಲ್ಲ. ಎಲ್ಲದರಲ್ಲೂ ರೂಪ ಇದೆ, ಆಕಾರ ಇದೆ, ಬಣ್ಣ ಇದೆ ಅನ್ನೋದಾದರೆ ಅದು ಬೆಳಕೇನೆ, ಬಣ್ಣ ಆಕಾರ ಎಲ್ಲವೂ. ಅದಕ್ಕೇನೆ ಕತ್ಲೇ ಏನು ಕಾಣಲ್ಲ, ಯಾಕೆ ಬೆಳಕಿನ ಅಭಾವ ಅಲ್ಲಿ. ಎಲ್ಲಿ ಬೆಳಕಿನ ಅಭಾವ ಇದೆಯೋ ಅಲ್ಲಿ ಏನೂ ಕಾಣಲ್ಲ, ನಿಮಗೆ ಬೆಳಕಲ್ಲೇ ಎಲ್ಲ ಕಾಣೋದು. ಬೆಳಕಿಗೆ ಆಕಾರ ಬಣ್ಣ ಅಂತಲೂ ಹೇಳ್ತಾ ಇರೋದು. ಅನುಪ್ರವೇಶ ಅಂದರೆ ಅನುಸರಿಸಿ ಹೊಕ್ಕೊಂಡಿದ್ದಾನೆ ಅಂತ. ಅದು ಇರೋ ಹಾಗೇ ಸಂಪೂರ್ಣವಾಗಿ ಅನುಸರಿಸ್ಬಿಟ್ಟಿದ್ದಾನೆ. ಈಗ ದೇಹ ತಯಾರಾಯಿತು, ಆಮೇಲೆ ಬಾರಪ್ಪ ಅಗ್ನಿ ಇವಾಗ ನೀನು ರೂಪ ಇದು ಕೊಡುವಂತೇನಲ್ಲ, ಅದರ ಶುರುವಿನಿಂದ ಅದು ತೋರ್ಕೊಂಡು ಅಡಗೋವರೆಗೂ ಅದನ್ನು ಬೆಳಗ್ತಾನೆ ಇರ್ತಾನೆ, ಅದರ ರೂಪದಲ್ಲಿ ತೋರ್ತಾನೆ ಇರ್ತಾನೆ. ಹೇಗೆ ಅಂದರೆ ಇದಕ್ಕೆ ಇನ್ನೊಂದು ಕಡೆ ಉದಾಹರಣೆ ಆಚಾರ್ಯರು ಹೇಗೆ ನೀರಿನಿಂದ ಗುಳ್ಳೆ ಹುಟ್ತಾ ಇದೆ, ಹುಟ್ತಾ ಇರೋದಲ್ಲಿ ಬರ್ತಾ ಇರೋದಲ್ಲಿ ತೋರ್ತಾ ಇರೋದಲ್ಲಿ ಅಡಗೋದು ಅಲ್ಲೇ. ಪೂರ್ಣನಾಭಿಗೆ ಪರಮಾತ್ಮನ ದೃಷ್ಟ, ಇನ್ನೊಂದರ ಅಪೇಕ್ಷೆ ಇಲ್ಲದೆ ಹುಟ್ಟಿಸ್ತಾನೆ ಅಂತ. ಇಲ್ಲಿ ಅದು ಹುಟ್ಟೋವಾಗ ಇರೋವಾಗ ತೋರೋವಾಗ ಅಡಗೋವಾಗ ಎಲ್ಲೂ ಬೇರೆ ಇಲ್ಲ ಅದು, ಹಾಗೆ ಇದ್ರೂ ಹಾಗೇನೆ ಅನುಪ್ರವೇಶಿಸಿದ್ದಾನೆ ಅಂತ. ಅನುಸರಿಸಿ ಹೊಕ್ಕೊಂಡಿದ್ದಾನೆ. ರೂಪಂ ರೂಪಂ ಪ್ರತಿ ದಾರ್ವಾದಿ ದಾಹ್ಯ ಭೇದಂ ಪ್ರತಿ ಇತ್ಯರ್ಥ. ರೂಪ ರೂಪಕ್ಕೂ ಅಂತ. ರೂಪಂ ರೂಪಂ ಪ್ರತಿ ಅಂದರೆ ಪ್ರತಿಯೊಂದು ರೂಪಕ್ಕೂ. ಪ್ರತಿಯೊಂದು ರೂಪ ಅಂದರೆ ಆ ಕಟ್ಟಿಗೆಯೇ ಮೊದಲಾದ ದಾಹ್ಯವಾದ ಸುಡಬೇಕಾದ ಭೇದವನ್ನು ಅನುಸರಿಸಿ ಇವನು ಆಯಾಯ ರೂಪವನ್ನು ಹಾಕಿದ್ದಾನೆ ಅಂತ ನಾವು ಹೇಳ್ತಾ ಇರೋದು. ಅಗ್ನಿಯಲ್ಲಿ ಭೇದ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಅಗ್ನಿಯು ಈ ರೂಪದಲ್ಲೂ ಬಂದು ಹೊಕ್ಕೊಂಡ, ಈ ರೂಪಕ್ಕೂ ಒಳಗಡೆ ಬಂದು ಸೇರಿಕೊಂಡ, ಆ ರೂಪಕ್ಕೂ ಒಳಗಡೆ ಸೇರಿಕೊಂಡ ಅಂತ ನಾವು ಹೇಳ್ತಾ ಇಲ್ಲ. ಆ ಉಪಾಧಿಗಳನ್ನು ಭೇದ ಅಂತ ನಾವು ನೋಡ್ತಾ ಇರೋದ್ರಿಂದ ಆಯಾಯ ರೂಪಕ್ಕೆ ತಕ್ಕಂತೆ ಅಂತ ಹೇಳ್ತಾ ಇರೋದು. ಹೇಗೆ ಈ ತಟ್ಟೆಯಲ್ಲಿ ಬಂದು ಈಗ ಸೂರ್ಯನ ಪ್ರತಿಬಿಂಬ ಈ ತಟ್ಟೆಗೆ ಸೇರ್ಕೊಳ್ತು, ಇವಾಗ ಈ ತಟ್ಟೆ ಒಳಗೆ ಸೇರ್ಕೋಬೇಕು, ಇವಾಗ ಆ ನೀರೊಳಗೆ ಸೇರ್ಕೋಬೇಕು, ಆ ಥರನ ನೀರಿನ ತಟ್ಟೆ ತರೋವಾಗಲೂ ಇಡೋವಾಗಲೂ ಸೂರ್ಯನ ಪ್ರತಿಬಿಂಬ ಬರ್ತಾನೇ ಇರುತ್ತೆ, ಅದರಲ್ಲಿ ಪ್ರತಿಫಲ ಅದನ್ನು ಬೆಳಗ್ತಾನೆ ಇರ್ತಾನೆ. ಅದು ಇಲ್ಲದೇ ಇರೋ ಜಾಗವೇ ಆದರೆ ಅದನ್ನು ಬೆಳಗದೆ ಇರೋ ಟೈಮೇ ಇಲ್ಲ ಸೂರ್ಯನಿಗೆ. ಯಾಕೆಂದರೆ ಸೂರ್ಯನ ಬೆಳಕು ಇಲ್ಲದೇ ಇರೋ ಜಾಗವೂ ಇಲ್ಲ. ಕಡಿಮೆ ಹೆಚ್ಚೇ ಹೊರತು, ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಹೆಚ್ಚಿದೆ ಅನ್ನೋದೇ ಹೊರತು ಇಲ್ಲದೇ ಇರೋ ಜಾಗ ಇಲ್ಲಪ್ಪ. ಸೂರ್ಯ ಇಡೀ ಭೂಮಿಯನ್ನು ಸಂಪೂರ್ಣ ವ್ಯಾಪಿಸಿಕೊಂಡು ಬೆಳಗ್ತಾ ಇದ್ದಾನೆ ಹೊರತು ಬೆಳಕಿಲ್ಲದೆ ಇರೋ ಜಾಗ ಯಾವುದೂ ಇಲ್ಲ. ಕತ್ಲೆ ಅನ್ನೋದು ಒಂದು ಬೆಳಕೆ, ಹೌದಾ? ಅಂದರೆ ಕಡಿಮೆ ಬೆಳಕು ಅಂತ. ಕತ್ಲೆ ಅನ್ನೋದು ಒಂದು ಬೆಳಕೆ. ತುಂಬ ಚಿಂತನೆ ಮಾಡಬೇಕು, ಭಾರಿ ಕಷ್ಟ ಇದು. ಚಿಂತನೆಯಲ್ಲಿ ಆಳ ಆಳಕ್ಕೆ ಹೋದ ಹಾಗೆ ಅದು ಅರ್ಥ ಆಗುತ್ತೆ. ಈಗ ಇಲ್ಲಿ ಕತ್ಲೆ ಇದೆಯೋ ಇಲ್ವೋ, ಅಲ್ಲಿಗೆ ಹೋಲಿಸ್ಕೊಂಡ್ರೆ ಕತ್ಲೆ ಅಂತ ಹೇಳಬೇಕು ಈ ಜಾಗವನ್ನು. ಅಲ್ಲಿ ಹೊರಗಡೆ ಅಷ್ಟೊಂದು ಬೆಳಕು ಹೊಡಿತಾ ಇದೆಯಲ್ಲಪ್ಪ, ಅದನ್ನಿಟ್ಕೊಂಡು ಇದನ್ನು ಕತ್ಲೆ ಅಂತ ಹೇಳ್ಬೋದು. ಗೊತ್ತಾನೆ, ಕತ್ಲೆ ಅಂತ ಮಾತ್ರ ಇಲ್ಲಿ ಬೆಳಕಿಲ್ಲ ಅಂತ ಅರ್ಥನ. ಇದಕ್ಕಿಂತಲೂ ಕತ್ಲೆ ರಾಮಂದಿರದ ಒಳಗೆ, ಇನ್ನೂ ಕಡಿಮೆ ಬೆಳಕು, ಅದಕ್ಕಿಂತಲೂ ಕತ್ಲೆ. ಬೆಳಕನ್ನೇ ಹೆಚ್ಚು ಕಡಿಮೆಗೆ ನಾವು ಕತ್ಲೆ ಅಂತ ಇದ್ದೀವಿ. ಅದಕ್ಕೆ ಹೇಳ್ತಾ ಇರೋದು ಬೆಳಕಿನ ಅಭಾವ ಅಂದರೆ ಸಂಪೂರ್ಣ ಅಭಾವ ಅನ್ನೋದು ಯಾವಾಗಲೂ ಆಗಲ್ಲ. ಈಗ ರಾತ್ರಿಯ ಹೊತ್ತು ಅಮಾವಾಸ್ಯೆ ಸಂಪೂರ್ಣವಾಗಿ ಮೋಡ ಮುಚ್ಕೊಂಡಿದೆ, ಸ್ವಲ್ಪ ಬೆಳಕಿಲ್ಲ ಅನ್ನೋ ಜಾಗದಲ್ಲೂ ಒಂದಷ್ಟು ಬೆಳಕಿರಲೇಬೇಕು. ಹಾಗೆ ನಿಮಗೆ ಕತ್ತಲೆಯ ಬೆಳಕಿನ ಅಭಾವ ಅಂತಾದ್ದರಿಂದ ಅದರ ಕಡಿಮೆ ಹೆಚ್ಚುಗಾರಿಕೆ ಇಲ್ಲದೇ ಇಲ್ಲವೇ ಇಲ್ಲ ಅಂತ ಆಗೋದೇ ಇಲ್ಲ ಅಂತ. ಈಗ ಧ್ರುವ ಪ್ರದೇಶಗಳಿಗೆ ಹೋದರೆ ಸಂಪೂರ್ಣ ಕತ್ತಲೆ ಅಂತಾರೆ, ಆದರೆ ನಕ್ಷತ್ರದ ಬೆಳಕು ಇದ್ದೇ ಇರುತ್ತೆ. ಈ ಕೆಲವೊಂದು ಜಾಗದಲ್ಲಿ ಬಿಸಿಲು ಎಷ್ಟು ವರ್ಷಗಳಿಂದ ಬಿದ್ದಿದೆ ಫಾರೆಸ್ಟ್ ಬಿಸಿಲು ಅಂದರೂ ಬೆಳಕಿರುತ್ತೆ. ರೂಪ ರೂಪಕ್ಕೂ ಎಂದರೆ ಆ
ಅಂಥದ್ದು ಕಟ್ಟಿಗೆಯೇ ಮೊದಲಾದಂತಹ ದಾಹ್ಯವಾದ ಅಂದರೆ ಸುಡಿಸಿಕೊಳ್ಳಬೇಕಾದ ಸುಡಬೇಕಾದಂತಹ ವಸ್ತುಗಳ ಭೇದವನ್ನು ಅನುಸರಿಸಿ ಇಲ್ಲೂ ಕೂಡ ಪ್ರತಿಯೊಂದು ರೂಪಕ್ಕೂ ಅಂತ ಹೇಳ್ತಾ ಇರೋದು. ಪ್ರತಿಯೊಂದು ರೂಪ ಅಂತ ಇರುತ್ತೆ, ಆಮೇಲೆ ಬಂದು ಅವನು ಸೇರ್ಕೋತಾನೆ ಅಂತ ಅರ್ಥ ಅಲ್ಲ. ಯಾಕೆ ರೂಪ ಅನ್ನೋದು ತಯಾರಾಗೋದೇ ಅಗ್ನಿಯಿಂದ, ಅಗ್ನಿಯ ಅಂಶ ಇಲ್ಲ ಅಂದ್ರೆ ರೂಪ ಅನ್ನೋದೇ ತಯಾರಾಗಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರೋದು ಅಲ್ವಾ. ಇಲ್ಲಿ ಒಂದು ರೂಪ ಇದೆ ಅಂದರೆ ಅಲ್ಲಿ ಅಗ್ನಿ ಸೇರಿಕೊಂಡೇ ಇದ್ದಾನೆ, ಆ ರೂಪದಲ್ಲಿ ಅವನೇ ತೋರ್ತಾ ಇರೋದು ಅಂತ. ಪ್ರತಿರೂಪ ತತ್ರ ತತ್ರ ಪ್ರತಿರೂಪವಾನ್ ದಾಹ್ಯಭೇದೇನ ಬಹುವಿಧೋ ಬಭೂವ. ಪ್ರತಿರೂಪನಾದನು ಅಂದರೆ ಅಲ್ಲಿ ಅಲ್ಲಿ ಆಯಾಯ ರೂಪಕ್ಕೆ ತಕ್ಕ ರೂಪವಾದನು. ತತ್ರ ತತ್ರ ಅಂದರೆ ಅಲ್ಲಲ್ಲಿ ಪ್ರತಿರೂಪವಾನ್, ಆಯಾಯ ರೂಪಕ್ಕೆ ತಕ್ಕವಾದ ರೂಪವನ್ನು ತೆಗೆದುಕೊಂಡ. ತಕ್ಕನಾದ ರೂಪವನ್ನು ತಗೊಂಡ ಅಂದರೆ ಇದೊಂದು ರೂಪ ಇತ್ತು ಅದರ ಥರ ಕ್ಲೋನಿಂಗ್ ಮಾಡಿ ಇನ್ನೊಂದನ್ನು ತಯಾರು ಮಾಡಿದ್ರು ಅಂತ ಅರ್ಥ ಅಲ್ಲ. ಆ ರೂಪದಲ್ಲಿ ಏನು ತೋರ್ತಾ ಇದೆ ನಿಮಗೆ ಅದು ಅಗ್ನಿಯದೇ ರೂಪ ಅಂತ. ಹೇಗೆ ದಾಹ್ಯದ ಭೇದದಿಂದ, ವಸ್ತುವಿನ ಭೇದದಿಂದ, ಸುಡಬೇಕಾಗಿರುವಂತಹ ವಸ್ತುಗಳ ಭೇದವನ್ನಿಟ್ಕೊಂಡು ನಾವು ಅಗ್ನಿ ಆ ರೀತಿ ತೋರ್ತಾನೆ ಅಂತ. ಈಗ ವಕ್ರವಕ್ರವಾಗಿತ್ತು ಏನೋ ಕಟ್ಟಿಗೆ, ವಕ್ರವಾದ ಕಟ್ಟಿಗೆಯಲ್ಲಿ ಅಗ್ನಿಯು ವಕ್ರವಾದಂತೆ ತೋರ್ತಾನೆ. ರೌಂಡಾದ ಒಂದು ಕಟ್ಟಿಗೆ ಇಡಿ, ಅದಕ್ಕೆ ಬೆಂಕಿ ಹಚ್ಚಿ, ರೌಂಡಾಗಿ ಉರಿತಾ ಇರ್ತಾನೆ ಅಗ್ನಿ. ಆ ಸ್ಟ್ರೈಟ್ ಇರೋ ಒಂದು ಕೋಲ್ ಇಟ್ಟು ಬೆಂಕಿ ಹಚ್ಚಿ, ಸ್ಟ್ರೈಟ್ ಬೆಳಗ್ತಾ ಇದೆ. ಅಗ್ನಿಯು ಆ ವಕ್ರವನ್ನು ಅನುಸರಿಸಿ ವಕ್ರವಾಗಿಯೋ, ನೇರವನ್ನು ಅನುಸರಿಸಿ ನೇರವಾಗಿಯೋ ಅಂತ ಹಾಗೆ ಹೇಳಿದರೆ ಏನರ್ಥ? ಆ ದಾಹ್ಯವಾದ ವಸ್ತುವಿನಲ್ಲಿ ಭೇದ ಇದೆ ಅಂತ ಹೊರತು ಅಗ್ನಿಯಲ್ಲಿ ಭೇದ ಇದೆ ಅಂತ ಹೇಗೆ ಆಗೋದಿಲ್ವೋ ಹಾಗೆ ಆ ದಾಹ್ಯವಾದ ಭೇದದಿಂದ ಭೇದವನ್ನು ಅನುಸರಿಸಿ ಬಹು ಪ್ರಕಾರವಾಗಿ ಅಗ್ನಿ ಇದೆ. ಅಗ್ನಿಯನ್ನು ಬಹುಪ್ರಕಾರ ಅಂತ ಹೇಳಬಹುದು, ಹಾಗೆ ಆತ್ಮನನ್ನು ಬಹುಪ್ರಕಾರ ಅಂತ ಹೇಳಬಹುದು. ಆತ್ಮನು ಬುದ್ಧಿವಂತನಾಗಿ, ಒಳ್ಳೆಯ ಜ್ಞಾನವಂತನಾಗಿ, ಅತ್ಯಂತ ದಡ್ಡನಾಗಿ, ಹಂದಿಯಲ್ಲಿ ಹಂದಿಯಾಗಿ, ದೇವತೆಗಳಲ್ಲಿ ದೇವತೆಯಾಗಿ ತೋರ್ತಾ ಇದ್ದಾನೆ ಹೇಳ್ಬೋದು. ಬಹುಪ್ರಕಾರ ಆತ್ಮನಿಗಿದೆ, ಅದು ಸ್ವತಃ ಅಲ್ಲ, ಅವನ ಸ್ವರೂಪಕ್ಕೆ ಸೇರಿದ್ದಲ್ಲ ಅವ. ಯಾಕೆ ಅಂದರೆ ಅವನ ಸ್ವರೂಪಕ್ಕೆ ಯಾವುದಾದರೂ ಒಂದು ರೂಪ ಸೇರಿದ್ದಿದ್ರೆ ಇನ್ನೊಂದು ರೂಪ ಅವನು ತೊಗೊಳಕ್ಕೆ ಆಗ್ತಿರಲಿಲ್ಲ, ಆಗೋದೂ ಇಲ್ಲ. ಹಂದಿ ಯಾವತ್ತೂ ಎಮ್ಮೆ ಆಗೋಕ್ಕಾಗಲ್ಲ, ಹಂದಿ ಹಂದಿನೇ ಎಮ್ಮೆ ಎಮ್ಮೆನೇ, ಮನುಷ್ಯ ಮನುಷ್ಯನೇ ಮನುಷ್ಯ, ಹೋಗಿ ಹಂದಿ ಆಗೋಕ್ಕಾಗತ್ತೇನೋ. ಆಗ ಆದರೆ ಎಲ್ಲ ರೂಪವನ್ನು ಆತ್ಮ ತಗೊಂಡಿದ್ದಾನೆ ಅಂದರೆ ಅವನಿಗೆ ಯಾವ ರೂಪವೂ ಇಲ್ಲ ಅಂತ. ಹಾಗಿದ್ರೆ ಇಲ್ಲಿರೋದು ಈ ಜೀವ ಅವನೇ, ಆಯಾಯ ರೂಪದಲ್ಲಿ ಅಲ್ಲಲ್ಲಿ ಚೈತನ್ಯ ರೂಪದಿಂದ ಹೊಳಿತಾ ಇದ್ದಾನೆ, ತೋರ್ಕೊತಾ ಇದ್ದಾನೆ. ಅದರಿಂದಲೇ ಅದಕ್ಕೆ ಹಂದಿ ಅನ್ನೋ ಹೆಸರು ಅವನಿಗೇನೆ, ದೇವತೆ ಅನ್ನೋ ಹೆಸರು ಅವನಿಗೇನೆ, ಆತ್ಮನಿಗೆ ಹೆಸರು. ನೀವು ಯಾರೋ ಎಲ್ಲಿ ಯಾವ ಹೆಸರನ್ನು ಕೂಗಿದ್ರು, ಯಾವ ಆಕಾರವನ್ನು ತೋರಿಸಿದ್ರು, ಯಾವ ಕ್ರಿಯೆಯನ್ನು ತೋರಿಸಿದ್ರು, ಆತ್ಮನಿಗೆ ಹೆಸರದು. ಆತ್ಮ ಇಲ್ಲದೆ ನಾಮ ಇಲ್ಲ, ರೂಪ ಇಲ್ಲ, ಕ್ರಿಯೆ ಇಲ್ಲ, ಯಾವುದೂ ಇರಲ್ಲ. ಅದೇ ಥರ ಏಕಏವ ತಥಾ ಸರ್ವಭೂತಾಂತರಾತ್ಮ ಸರ್ವೇಷಾಂ ಭೂತಾನಾಂ ಅಭ್ಯಂತರಃ ಆತ್ಮ ಅತಿಸೂಕ್ಷ್ಮತ್ವಾದಿಶ್ವಿವ ರೂಪಂ ರೂಪಂ ಸರ್ವದೇಹಂ ಪ್ರತಿ ಪ್ರವಿಷ್ಟತ್ವಾತ್ ಪ್ರತಿರೂಪೋ ಬಭೂವ. ಹಾಗೇನೆ ಒಬ್ಬನೇ ಒಬ್ಬ ಆತ್ಮನು ಸರ್ವಭೂತಗಳ ಅಂತರಾತ್ಮನು, ಸರ್ವಭೂತಗಳ ಒಳಗಿದ್ದುಬಿಟ್ಟಿದ್ದಾನೆ, ಆದರೆ ಅವನು ಎಲ್ಲ ರೂಪಕ್ಕೂ ತಕ್ಕಾದ ರೂಪ ಆಗಿದ್ದಾನೆ ಅಂತ ಹೇಳಬೇಕು ಅಲ್ವಾ. ಎಲ್ಲ ಭೂತಗಳ ಅಂತರಾತ್ಮ ಅಂತ ಹೇಳ್ತಾ ಇರೋದ್ರಿಂದ ಎನ್ನೇನು ಹೇಳಿದ್ದೆ, ಭೂತಗಳ ಒಳಗಿದ್ದಾನೆ, ಅವುಗಳ ಆತ್ಮ ಅಂದರೆ ಚೈತನ್ಯ ಆಯ್ತಪ್ಪ. ಎಲ್ಲದರ ಒಳಗೂ ಇದ್ದಾನೆ ಅಂತ ಹೇಳಿದ್ರಿಂದ ಅವನು ಸರ್ವವ್ಯಾಪಕನಾಗಿದ್ದಾನೆ ಅಂತ ಹೇಳಿದಾಗಾಯಿತು. ಒಳಗಿದ್ದಾನೆ ಅಂತ ಹೇಳಿದ್ರಿಂದ ಹೊರಗಡೆ ಹುಡುಕಬೇಡಿ ಅಂತ ಹೇಳಿದಾಗೂ ಆಯಿತು. ಆತ್ಮ ಅಂತ ಹೇಳಿದ್ರಿಂದ ಅನಾತ್ಮವಾದ ವಸ್ತುಗಳಲ್ಲಿ ಅವನು ಹುಡುಕಬೇಡಿ ಅಂತ ಹೇಳಿದಾಗೂ ಆಯಿತು. ಸರ್ವಭೂತಗಳ ಒಳಗೂ ಇದ್ದಾನೆ ಅಂತ ಹೇಳಿದ್ರಿಂದ ಎಲ್ಲದರಲ್ಲೂ ಚೈತನ್ಯ ರೂಪದಲ್ಲೇ ಇರೋದ್ರಿಂದ ಒಬ್ಬನೇ ಅವನು, ಏಕಏವ ಅಂತ ಹೇಳಿದ್ದೀವಿ ಒಬ್ಬನೇ. ಎಲ್ಲದರ ಒಳಗೂ ತೋರ್ತಾ ಇದ್ದಾನೆ ಅಂತ ಹೇಳಿದ್ರಿಂದ ಸರ್ವವ್ಯಾಪಕತ್ವ. ಒಬ್ಬನೆಯಿಂದಾಗ ಏನು ಬುದ್ಧಿ ಬರುತ್ತೆ ಅಂದರೆ, ಈಗ ಸೂರ್ಯ ಒಬ್ಬನೇ ಹೇಳ್ಬೋದೋ ಇಲ್ವೋ, ಆದರೆ ಅವನು ಪರಿಚ್ಛಿನ್ನ. ಅಲ್ಲಿ ಸೂರ್ಯ ಬೆಳಗ್ತಾ ಇದ್ದಂದ್ರೆ ಈ ಕಡೆ ಸೂರ್ಯ ಇಲ್ಲ, ಪರಿಚ್ಛಿನ್ನ ತಾನೆ. ಒಬ್ಬನೇ ಸೂರ್ಯ ಅನ್ನೋವಾಗ ನಮ್ಮ ಬುದ್ಧಿ ಏನು ಮಾಡುತ್ತೆ, ಆತ್ಮನು ಒಬ್ಬನೇ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿದ್ದಾನೆ ಅನ್ಸುತ್ತೆ.
ಇದೆಲ್ಲ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ. ಅದನ್ನು ತೆಗೆದುಹಾಕಕ್ಕೆ ಒಬ್ಬನೇ ಅಂದರೆ ಎಲ್ಲದರ ಒಳಗೂ ಇರೋವನು ಅಂತ, ಸರ್ವಭೂತಗಳ ಒಳಗೂ ಇರಾನೆ ಅಂತ. ಸರ್ವಭೂತಗಳ ಒಳಗೂ ಇದ್ದಾನೆ ಅನ್ನೋದ್ರಲ್ಲಿ ಏನು ಉದ್ದೇಶ ಇದೆ? ಅವನನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ, ಆತ್ಮನ್ನ, ಪರಮಾತ್ಮನ್ನ. ಯಾವುದೋ ಒಂದು ತಿರುಪತಿಯಲ್ಲೋ, ಹಿಮಾಲಯ ಬೆಟ್ಟದ ಒಳಗೋ, ಗುಹೆ ಒಳಗೋ, ಇನ್ನೆಲ್ಲೋ ಒಂದು ಜಾಗದಲ್ಲೋ ಹುಡುಕ್ತೀವಿ. ಹುಡುಕಲ್ಲ ಅಂತಲ್ಲ, ಅದು ತಪ್ಪು. ಯಾಕೆ? ಪೂರ್ಣ ರೂಪ ಅಲ್ಲ ಅದು. ತಪ್ಪು ಅಂದರೆ ಮಹಾನ್ ಅಪರಾಧ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅದೂ ಪರಮಾತ್ಮನ ರೂಪವೇ, ಪರಮಾತ್ಮನ ರೂಪ ಅಲ್ಲದೆ ಇರೋದು ಯಾವುದೂ ಇಲ್ಲ. ಆದರೆ ಪರಮಾತ್ಮನ ಪೂರ್ಣ ರೂಪ ಅಲ್ಲ. ಆದ್ದರಿಂದ ಅವನನ್ನು ನೀವು ತಿಳ್ಕೊಳ್ಳೋವಾಗ ಎಲ್ಲಿ ತಿಳ್ಕೋಬೇಕು? ಚೈತನ್ಯ ರೂಪವಾಗಿ ತಿಳ್ಕೋಬೇಕು. ಅತ್ಯಂತ ಒಳಗೆ ಸೂಕ್ಷ್ಮವಾಗಿರುವ ವ್ಯಾಪಕವಾದ ತತ್ವ ಅಂತ ತಿಳ್ಕೋಬೇಕು ನೀವು. ಅದಕ್ಕೆ ಹೀಗೆ ಹೇಳ್ತಾ ಇರೋದು ಅಂತ. ಅದನ್ನೇ ಒಬ್ಬನೇ ಎಂದರೆ ಸರ್ವಭೂತಗಳ ಒಳಗೂ ಅಂತರಾತ್ಮನಾಗಿ ಚೈತನ್ಯ ರೂಪದಿಂದ ಸರ್ವೇ ಎಲ್ಲ ಭೂತಗಳ ಒಳಗೆ ಅತಿ ಸೂಕ್ಷ್ಮನಾಗಿ ತೋರ್ತಾ ಇರೋದರಿಂದ ಹೇಗೆ ಅಂದರೆ ಕಟ್ಟಿಗೆಯೇ ಮೊದಲಾದವುಗಳಲ್ಲಿ ಆಯಾಯ ಅಗ್ನಿಯು ಆಯಾಯ ರೂಪಕ್ಕೆ ತಕ್ಕಂತೆ ರೂಪವಾಗಿ ತೋರುವಂತೆ ಈ ಆತ್ಮನೂ ಕೂಡ ಎಲ್ಲ ದೇಹಗಳಲ್ಲಿಯೂ ಆಯಾಯ ರೂಪಕ್ಕೆ ತಕ್ಕದಾದ ರೂಪವನ್ನು ಹೊಂದಿದ್ದಾನೆ. ನೀವು ಯಾರನ್ನು ಯಾವಾಗ ಎಲ್ಲಿ ನೋಡಿ ಆತ್ಮನೇ ಆ ರೂಪದಲ್ಲಿ ತೋರ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮ ಇದನ್ನು ಸಾಧನವಾಗಿಟ್ಟರು ಎಲ್ಲಿ ಸಾಧಕನು ಪ್ರತಿಯೊಂದನ್ನು ಪರಮಾತ್ಮನೇ ಈ ರೂಪದಲ್ಲಿ ಇದ್ದಾನೆ ಅಂತ ತಿಳ್ಕೋಬೇಕು ಅಂತ. ಇನ್ನೂ ಇದಕ್ಕೆ ಹೋದರೆ ಯಾವುದೋ ಒಬ್ಬ ಒಂದು ಇಷ್ಟ ದೇವತೆ ಇದೆ. ಒಬ್ಬನಿಗೆ ಶಿವ ಇಷ್ಟ ದೇವತೆ ಆಗಿರ್ಬೋದು, ಒಬ್ಬನಿಗೆ ವಿಷ್ಣು ಇಷ್ಟ ದೇವತೆ ಆಗಿರ್ಬೋದು, ಒಬ್ಬನಿಗೆ ದೇವಿ ಆಗಿರ್ಬೋದು. ಅವನು ಯಾರನ್ನೂ ತಿರಸ್ಕಾರ ಮಾಡಬಾರ್ದು, ಭಕ್ತಿಶಾಸ್ತ್ರದಲ್ಲಿ ಹೇಳ್ಕೊಡ್ತಾರೆ. ಯಾಕೆ ಅಂದರೆ ನಿನ್ನ ದೇವತೆನೇ ಆ ರೂಪದಲ್ಲಿ ಬಂದಿರ್ಬೋದು. ನಮಗೊಬ್ಬರು ಬೆಂಗಳೂರಲ್ಲೇ ಇದ್ದರು, ಅವರು ಈಗಿಲ್ಲ. ಆ ತಾಯಿ ಒಂದು ನವರಾತ್ರಿಯಲ್ಲಿ ಯಾವುದೋ ಒಂದಿನವೋ ಅಥವಾ ನವರಾತ್ರಿ 9 ದಿನವೋ ಆ ದೇವಸ್ಥಾನಕ್ಕೆ ಬರುವ ಅಷ್ಟೂ ಸ್ತ್ರೀಯರ ಪಾದ ತೊಳೆದು ಅವರಿಗೆ ಪೂಜೆ ಮಾಡಿ ಅವರನ್ನು ಮುತ್ತೈದೆ ಪೂಜೆ ಮಾಡ್ತಾಯಿದ್ರು. ನಾನು ಅಲ್ಲ, ನೀವು ಅವತ್ತು ಇವತ್ತು ಶುರು ಮಾಡ್ತೀನಿ, ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತೀನಿ, ಸಾಯಂಕಾಲ 6 ಗಂಟೆವರೆಗೂ ಯಾರ್ಯಾರು ಬರ್ತಾರೋ ಎಲ್ರಿಗೂ ಇದು ಮಾಡೋದು ಅಂತ. ಅದಕ್ಕೆ ಬಾಗಿಲು ತೆಗೆದಾದ ಮೇಲೆ ಬಾಗಿಲು ಹಾಕೋವರೆಗೂ ಅಂತ, ದೇವಸ್ಥಾನಕ್ಕೆ ಬಾಗಿಲು ಹಾಕೋವರೆಗೆ. ನೀವು ಯಾಕೆ ಅಷ್ಟೊಂದು ಜನಕ್ಕೆ ಮಾಡ್ತೀರಿ? ಯಾರು ಒಂದು 4 ಜನಕ್ಕೆ ಮಾಡಿದ್ರು ಅದೇ ಮುತ್ತೈದೆ ಪೂಜೆ ಅಲ್ವಾ ಅಂತ ನಾನೇ ಕೇಳಿದೆ. ಅವರಂದರು ಆ ತಾಯಿ ಬೇರೆ ಯಾವುದೋ ರೂಪದಲ್ಲಿ ಬಂದ್ಬಿಟ್ಟು ವಾಪಸ್ ಹೋಗ್ಬಿಟ್ರೆ. ಹಾಂ, ಯಾವ ಎಲ್ಲ ರೂಪದಲ್ಲಿ ಬರೋಳು ಅವಳೇ, ಆದ್ದರಿಂದ ನಾನು ಅವಳನ್ನು ಎಲ್ಲ ರೂಪದಲ್ಲೂ ಹುಡುಕಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ದರಿಂದ ನಾನು ಯಾವ ರೂಪವನ್ನು ತಿರಸ್ಕಾರ ಮಾಡಲ್ಲ, ಪ್ರತಿಯೊಬ್ಬರಿಗೂ ಅದು ಮಾಡೇ ಮಾಡ್ತೀನಿ ಅಂತ. ಭಕ್ತಿಶಾಸ್ತ್ರದಲ್ಲಿ ಅತ್ಯದ್ಭುತವಾದ ವಿಚಾರ ಹೌದು. ಇಷ್ಟದೇವತೆಯನ್ನು ಪೂಜೆ ಮಾಡೋರು, ಒಂದು ಇಷ್ಟದೇವತೆ ಅಂತ ಇಟ್ಕೊಂಡಿರೋರು, ನನ್ನ ಇಷ್ಟದೇವತೆಯೇ ಎಲ್ಲ ರೂಪದಲ್ಲೂ ಇದ್ದಾನೆ, ಯಾವ ರೂಪದಲ್ಲಿ ಬೇಕಿದ್ರೂ ಬರ್ಬೋದು ಅವನು. ಅದನ್ನೇ ವಿವೇಕಾನಂದ ಸ್ವಾಮಿಗಳು ಹೇಳಿದ್ದು. ಒಬ್ಬ ಒಂದು ನಾಯಿ ಸಾಕಿದ್ದ, ಆ ನಾಯಿ ಯಜಮಾನನ ಎಷ್ಟು ಹಚ್ಕೊಂಡಿತ್ತು ಅಂದರೆ ಅವನು ಯಾವ್ಯಾವ ವೇಷದಲ್ಲಿ ಬಂದರೂ ಅವನು ಕಂಡುಹಿಡಿತಿತ್ತು. ವಿವೇಕಾನಂದ ಸ್ವಾಮಿಗಳು ಹೇಳಿದ್ದಾರೆ. ಅವನು ಒಂದಿನ ಪ್ಲ್ಯಾನ್ ಮಾಡಿ ಮನೆ ಹಿಂದ್ಗಡೆಯಿಂದ ಹೋಗಿ ಬೇರೆ ವೇಷ ಹೇಳ್ಕೊಂಡು ಇದನ್ನೆಲ್ಲ ಅಂತದ್ದು ಕಂಬಳಿ ಗಿಂಬಳಿ ಎಲ್ಲ ಹಾಕ್ಕೊಂಡು ಕಳ್ಳನ ವೇಷದಲ್ಲಿ ಬಂದು ನೆಗೆದ. ಅದು ಬೊಗಳಲಿಲ್ಲ, ಹತ್ತಿರ ಬಂದು ನಾ ಕಾಲು ನೆಕ್ತದ್ದು ಗೊತ್ತಾಗೋಯ್ತು, ವಾಸನೆಯಲ್ಲಿ ನನ್ನ ಯಜಮಾನೇ ಇವನು ಅಂತ. ನಾವು ಹಾಗೆ ಬೇರೆ ಬೇರೆ ವೇಷದಲ್ಲಿ ಬಂದಿರುವ ನಮ್ಮ ಪ್ರಭಾವವನ್ನೇ, ನಮ್ಮ ಒಬ್ಬನೇ ಆತ್ಮನೇ, ನಮ್ಮ ಅಂತರಾತ್ಮನೇ ಬೇರೆ ಬೇರೆ ವೇಷದಲ್ಲಿ ಬಂದಿದ್ದಾನೆ ತಿಳ್ಕೊಳ್ಳಿಲ್ಲ ಅಂದ್ರೆ ನಾಯಿಗಿಂತಲೂ ಕಡೆ ಅಲ್ವ? ನಾವು ಇರೋದು ಒಬ್ಬನೇ ಪ್ರಭು, ಅವನೇ ಎಲ್ಲ ರೂಪವನ್ನು ತೊಳ್ಕೊಂಡಿದ್ದಾನೆ. ಹೌದು, ಕಳ್ಳ ರೂಪದಲ್ಲಿ ಬಂದಿರ್ಬೋದು, ದರೋಡೆಕೋರನ ರೂಪದಲ್ಲಿ ಬಂದಿರ್ಬೋದು, ಅತ್ಯಂತ ಪ್ರೇಮವಾದ ವಸ್ತುವಿನ ರೂಪದಲ್ಲಿ ಬಂದಿರ್ಬೋದು, ಅತ್ಯಂತ ತಿರಸ್ಕಾರವಾದ ಅಸಹ್ಯವಾದ ರೂಪ ತಗೊಂಡು ಬಂದಿರ್ಬೋದು. ಬೇರೆ ಅಂತೂ ಯಾರೂ ಅಲ್ಲ, ಒಬ್ಬನೇ ಚೈತನ್ಯ ಇರೋದು. ಆಚಾರ್ಯರು ಬರ್ತಾರೆ, ನಾನ್ಯಶ್ಚೇತನ ಇಷ್ಯತೆ, ಚೇತನ ಇನ್ನೊಂದು ಅಂತಿಲ್ಲ, ಇರೋದು ಒಂದೇ ಚೈತನ್ಯ, ಒಂದೇ ಜೀವ. ಆ ಒಬ್ಬನೇ ಅನೇಕ ಪ್ರಕಾರವಾಗಿ ತೋರ್ಕೋತಾ ಇರೋದು. ಯಾವುದು ಎಲ್ಲಿ ಯಾವ ರೂಪದಲ್ಲಿ ತೋರಿದ್ರೂ ಅದು ಒಂದೇ. ಹಾಗೆ ನಾವು ತಿಳ್ಕೊಳ್ಳಿಲ್ಲ ಅಂದರೆ, ತಿಳ್ಕೊಳಕ್ಕಾಗಲಿಲ್ಲ ಅಂದರೆ, ಅಟ್ಲೀಸ್ಟ್ ಭಾವನೆನಾದರೂ ಆ ರೀತಿ ಮಾಡಲಿಲ್ಲ ಅಂದರೆ ಆ ನಾಯಿಗಿಂತಲೂ ಕಡೆ ಅಲ್ವ ನಾವು? ಎಂಥ ನೀಚತನ ಇದು ಅಂತ. ಬಾ, ಇದು ಚೈತನ್ಯ ಆತ್ಮ ಎರಡು ಒಂದೇ, ಚೈತನ್ಯ ಒಂದಕ್ಕೆ ಹೆಸರು, ಎರಡು ಒಂದೇ ಕಡೆ ಅಲ್ಲ. ಚೈತನ್ಯ ಈಸ್ ಈಕ್ವಲ್ ಟು ಆತ್ಮ ಈಸ್ ಈಕ್ವಲ್ ಟು ಜೀವ. ಹೇಳ್ತಾರ ಬೆಟ್ಟನೂ ಒಂದು, ಅದು ಒಂದು ಜನ್ಮನೇ, ಜನ್ಮನೇ
ಜೀವವೇ ಚೈತನ್ಯ. ಯಾಕಿಲ್ಲ ತೋರ್ಕೊಳ್ಳೋದು ಕಡಿಮೆ ನೀ. ಈಗ ಒಂದೊಂದು ಉಪಾಧಿಯಲ್ಲಿ ಒಂದೊಂದು ವ್ಯತ್ಯಾಸ ತೋರುತ್ತೆ. ಮನುಷ್ಯನಲ್ಲಿ ಎಷ್ಟು ಚೈತನ್ಯ ತೋರ್ತಾ ಇದೆಯೋ ಅದಕ್ಕೆ 10ರಷ್ಟು ದೇವತೆಗಳಲ್ಲಿ ತೋರಬಹುದು, ಅದಕ್ಕೆ 100ರಷ್ಟು ಬ್ರಹ್ಮಾದಿಗಳ ಶರೀರದಲ್ಲಿ ತೋರಬಹುದು. ಹಾಗಂತ ಮನುಷ್ಯರಲ್ಲಿ ಚೈತನ್ಯ ಇಲ್ಲ ಅಂತ ಅರ್ಥನಾ? ಇರುವೆಗಳಲ್ಲಿ ಎಷ್ಟು ಚೈತನ್ಯ ತೋರ್ಕೋಬೋದು? ಒಂದು ಸಲ ಈಗ ಹೊಸ್ಕ ಹಾಕಿದ್ರೆ ಮುಗೀತದ್ರ ಕತೆ. ಆದ್ದರಿಂದ ಚೈತನ್ಯ ಕಡಿಮೆ ಅಂತೀವ. ಅದಕ್ಕಿಂತಲೂ ಇದರಲ್ಲಿ ಮರಗಳಲ್ಲಿ ತೋರುವಿಕೆ ತುಂಬಾ ಕಡಿಮೆ ಮರದಲ್ಲಿ ನಿಮಗೆ. ಅದರ ಬೆಳವಣಿಗೆ ಅದು ಹಸಿರಾಗಿರೋದು ಅನ್ನೋದು ಇಟ್ಕೊಂಡು ಮಾತ್ರ ಅದರಲ್ಲಿ ಚೈತನ್ಯ ಇದೆ ಅಂತ ನೀವು ಊಹೆ ಮಾಡ್ಬೋದು ಹೊರತು ಇಲ್ಲಾಂದ್ರೆ ಆಗೋಲ್ಲ. ಹಾಗೆ ಕಲ್ಲು ಮಣ್ಣು ಬೇರೆ ವಸ್ತುಗಳಲ್ಲೂ ಅತ್ಯಂತ ಜಡವಾದ ದೇಹಗಳಲ್ಲೂ ಚೈತನ್ಯದ ತೋರುವಿಕೆಯನ್ನು ನನಗೆ ಗುರುತಿಸೋಕ್ಕಾಗಲಿಲ್ಲ ಅಂತ ಮಾತ್ರಕ್ಕೆ ಚೈತನ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಅದನ್ನು ಗುರುತಿಸುವ ಕ್ರಮವನ್ನು ನೀನು ತಿಳ್ಕೊ. ಇಲ್ಲ ಅಂದಿದ್ದರೆ ನಮ್ಮ ಪೂರ್ವಜರು ಭಾರತೀಯ ಸಂಸ್ಕೃತಿಯಲ್ಲಿ ವಿಗ್ರಹಾರಾಧನೆ ಅನ್ನೋದನ್ನು ತರ್ತಿದ್ರ? ಅದ್ಭುತವಾದ ಜ್ಞಾನವನ್ನು ಉಪದೇಶ ಮಾಡಿದ ಋಷಿಗಳೇನೆ ವಿಗ್ರಹಾರಾಧನೆ ತಂದಿದ್ದು. ಈಗ ವಿಗ್ರಹದಲ್ಲಿ ಚೈತನ್ಯ ಇಲ್ಲ ಅಂದಿದ್ದರೆ ಅವ್ರು ತರ್ತಿದ್ರ ಅದನ್ನು? ಖಂಡಿತ ತರ್ತಿರ್ಲಿಲ್ಲ. ಅದಕ್ಕೇನೆ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಬಂದು ಇದು ಶಿಲಾಮೂರ್ತಿ ಅಂತ, ಚಿನ್ಮಯ ಮೂರ್ತಿ ಅಂತ ಅವರು. ಚೈತನ್ಯ ರೂಪ ಅದು, ಚೈತನ್ಯ ಇಲ್ಲದೆ ಇರೋದು ಯಾವುದೂ ಇಲ್ಲ. ಚೈತನ್ಯದಲ್ಲಿ ಮತ್ತೆ ಕಲ್ಲು ಯಾಕೆ ಇಟ್ಕೊಂಡಿದ್ದೀರಿ ಉಪದೇಶ ಉಪಾಸನೆಗೆ ಪೂಜೆಗೆ ಅಂದರೆ ಬೇರೆದು ಒಪ್ಕೊಳ್ಳಲ್ಲ. ಒಂದು ಕುರಿಯನ್ನು ನಿಲ್ಲಿಸ್ಬಿಟ್ಟು ನಾನು ದಿನ ಅಭಿಷೇಕ ಮಾಡ್ತೀನಿ ಅಂದ್ರೆ ಒಪ್ಕೊಡುತ್ತಾ ಚೈತನ್ಯ? ಒಬ್ಬ ಮನುಷ್ಯನೇ ನಿಲ್ಲಿಸ್ಬಿಟ್ಟು ನೀನು ದಿನ ನಿನ್ನ ತಲೆ ಮೇಲೆ ಹೂವು ಹಣ್ಣು ಹಾಕ್ತೀನಿ ಅಂದರೆ ಒಪ್ಕೊಳತ್ತಾ? ಅಲ್ಲಿ ಚೈತನ್ಯದ ಅಭಿವ್ಯಕ್ತಿ ಕಡಿಮೆ ಇರೋದರಿಂದ ಒಂದೇ ಜಾಗದಲ್ಲಿರುತ್ತೆ, ನಿತ್ಯ ಒಂದನ್ನೇ ಉಪಾಸನೆ ಮಾಡಬಹುದು, ಅನೇಕ ಅನುಕೂಲತೆಗಳಿದೆ ಅದರಲ್ಲಿ ಅಲ್ವಾ? ಹಾಗಾಗಿ ನಾವು ಶಿಲೆಯನ್ನು ಇಟ್ಕೊಂಡಿರೋದೇ ಹೊರತು ಅದು ಚೈತನ್ಯಕ್ಕಿಂತ ಬೇರೆ ಅಂತ ಅಂದ್ಕೊಂಡಿಲ್ಲಪ್ಪ. ಅದು ಚೈತನ್ಯಕ್ಕಿಂತ ಬೇರೆ ಆದರೆ ಅದನ್ನು ಉಪಾಸನೆ ಮಾಡಿದ್ರಿಂದ ಚೈತನ್ಯ ಬಂದ್ಬಿಡುತ್ತಾ? ಅದರಲ್ಲಿ ಚೈತನ್ಯ ಇಲ್ಲ ಅಂತಾದರೆ, ಅದರಲ್ಲಿ ಆ ಪರಮಾತ್ಮನ ಆವಿರ್ಭಾವ ಇಲ್ಲ ಅಂತಾದರೆ, ಅದು ಸಂಪೂರ್ಣ ಪರಮಾತ್ಮನಿಗಿಂತ ಬೇರೆಯಾಗಿರುವಂಥ ವಸ್ತು ಅಂತ ಆದರೆ ಪರಮಾತ್ಮನ್ನೇ ಪರಿಚಯ ಮಾಡೋದಾಗಲಿಲ್ವ ನಾನು? ಅಷ್ಟು ಜಾಗದಲ್ಲಿ ಪರಮಾತ್ಮ ಇಲ್ಲ ಅಂತ ಮಾಡಿದಾಗಾಯ್ತು. ಅಷ್ಟು ಜಾಗದಲ್ಲಿ ಪರಮಾತ್ಮ ಇಲ್ಲ ಅಂತ ಅದನ್ನು ಉಪಾಸನೆ ಮಾಡಿದ್ರೆ ಅದು ಉಪಾಸನೆ ಆಗತ್ತಾ? ಇದು ದೇವರಲ್ಲ ಅಂದ್ಕೊಂಡು ಉಪಾಸನೆ ಮಾಡೋಕ್ಕಾಗತ್ತಾ? ಆಮೇಲೆ ಪರಮಾತ್ಮನ ಸರ್ವಾತ್ಮ ಭಾವ ಎಲ್ಲಿ ಹೋಯ್ತು? ಸರ್ವ ನನಗದಲ್ಲಿ ತೋರ್ಕೊಳಕ್ಕೆ ಬರ್ತಾ ಇಲ್ಲ. ಈಗಾದರೆ ಅರ್ಚಕಸ್ಯ ಪ್ರಭಾವೇಣ ಶಿಲಾ ದೇವತ್ವ ಮಾಪ್ನುಯ ಅಂತ, ನಿನಗೆ ಶಿಲೆಯನ್ನು ತೋರ್ತಾ ಇರಬಹುದು, ಅದೇ ಅರ್ಚಕನ ಪ್ರಭಾವದಿಂದ ಅದೇ ನಿಜವಾದ ಅದರ ರೂಪವನ್ನು ತೋರಿಸುತ್ತೆ. ಈಗ ಅದೇ ರಾಮಕೃಷ್ಣರಿಗೆ ಅದೇ ಶಿಲೆಯಲ್ಲಿ ನಿಜವಾಗಿ ಕಾಳಿ ಹೇಗೆ ತೋರಿದ್ಲು? ಅದರಲ್ಲಿ ಇಲ್ಲದೇ ಇರೋ ತೋರೋಕ್ಕೆ ಸಾಧ್ಯನಾ? ಇಲ್ಲದೇ ಇರೋ ತೋರೋದಾದರೆ ಎಲ್ಲಿ ಏನು ಬೇಕಿದ್ರೂ ಆಗ್ಬೋದು. ಇಲ್ಲದೇ ಇರೋದು ತೋರಲ್ಲ, ಇಲ್ಲದೇ ಇರೋದು ಬಂದಿಲ್ಲ ಅದು ನಿಜ. ಇಲ್ಲದೇ ಇರೋದು ಬರೋದೂ ಇಲ್ಲ, ಇಲ್ಲದೇ ಇರೋದು ಹೇಗೆ ಬರುತ್ತೆ? ಶಬ್ದಕ್ಕೆ ಅರ್ಥನೇ ಇಲ್ಲ. ಅಭಾವದಿಂದ ಭಾವೋತ್ಪತ್ತಿ, ಭಾವೋತ್ಪತ್ತಿ ಆದರೆ ಸರ್ವಪ್ರಮಾಣ ವ್ಯಾಕೋಪ ಅಂತ ಆಚಾರ್ಯರು, ಯಾವ ಶಾಸ್ತ್ರವೂ ಇದನ್ನು ಒಪ್ಪೂ ಇಲ್ಲ, ಇಲ್ಲದೇ ಇರೋದ್ರಿಂದ ಬರುತ್ತೆ ಅಂತ. ಅದರಿಂದ ಅಲ್ಲಿ ನನಗೆ ಅದರ ಹೊರಗಿನ ಆಕಾರದಿಂದ ಅದು ಎಷ್ಟು ಗೂಢವಾಗಿದೆ ಚೈತನ್ಯ ಅಂದರೆ ನನಗೆ ಅದನ್ನು ಬಿಡಿಸಿ ತೋರ್ಸೋಕೆ ಆಗ್ತಾ ಇಲ್ಲ. ತೋರ್ಸೋಕ್ಕಾಗ್ತಾ ಇಲ್ಲ ಅನ್ನೋದು ನನ್ನ ದೌರ್ಬಲ್ಯತೆನೋ ಅದರ ದೌರ್ಬಲ್ಯತೆನೋ? ಆ ತೋರಿಸ್ಬೇಕು ಅಂದ್ಕೊಂಡು ಇಲ್ಲ, ಈಗ ಮರ ನನ್ನ ನಾನು ಚೈತನ್ಯ ಅಂತ ತಿಳ್ಕೊಳ್ಳಿ ತೋರ್ಸಕ್ಕೆ ಬಂದಿದೆಯಾ? ಅದನ್ನು ನಾನು ಊಹೆ ಮಾಡ್ತೀನಿ. ಹಾಗೆ ಚೈತನ್ಯ ಇಲ್ಲದೆ ಇರೋದು ಯಾವುದೂ ಇಲ್ಲ. ಸರ್ವಭೂತಾಂತರಾತ್ಮ ಅವನು ಬಹಿಷ್ಠ ಸ್ವೇನ ಅವಿಕೃತೇನ ರೂಪೇಣ ಆಕಾಶವತ್. ಹೀಗೆ ಪ್ರತಿಯೊಂದು ರೂಪದಲ್ಲಿಯೂ ಆಯಾಯ ರೂಪಕ್ಕೆ ತಕ್ಕಂತೆ ತಾನು ರೂಪವನ್ನು ಹೊಂದಿದ್ದರೂ ಅದು ಎಲ್ಲದರ ಒಳಗೂ ಚೈತನ್ಯ ರೂಪದಿಂದ ತೋರ್ತಾ ಇದ್ರು, ಇವನು ಮಾತ್ರ ಅದಕ್ಕೆ ಅಂಟ್ಕೊಂಡಿಲ್ಲ. ಆಕಾಶದಂತೆ ಒಳಗೂ ಹೊರಗೂ ಸರ್ವವ್ಯಾಪಕನಾಗಿದ್ದಾನೆ, ತನ್ನ ಅವಿಕೃತವಾದ ರೂಪದಿಂದ ಒಂದೇ ಥರ ಇದ್ದಾನೆ, ಅವನನ್ನೇ ನಾವು ಒಳಗಿದ್ದಾನೆ ಅಂತ ಹೇಳ್ತಾ ಇರೋದು. ಈಗ ಆಕಾಶ ತನ್ನ ರೂಪದಲ್ಲಿ ತಾನೇ ಇದೆ, ಅದಕ್ಕೆ ಒಳಗೆ ಹೊರಗೆ ಅನ್ನೋ ವ್ಯತ್ಯಾಸ ಏನಿಲ್ಲ. ಆದರೆ ನಾನು ನನ್ನ ಯಾವುದೋ ಉಪಯೋಗಕ್ಕೆ ಅಲ್ಲಿ ಒಳಗಿರುವ ಆಕಾಶ ಇಲ್ಲಿ ಹೊರಗಿರುವ ಆಕಾಶ ಅಂತ ಏನಕ್ಕೋ ಹೇಳ್ತೀನಿ. ಒಳಗೆ ಅಂದರೆ ಚಳಿ ಮಳೆಗಳಿಂದ ರಕ್ಷಣೆ ಮಾಡ್ಕೋಬೋದು, ಅಲ್ಲಿ ಈ ಯಾವ ತೊಂದರೆಗಳು ಅಲ್ಲಿರಲ್ಲ, ಬಾಗಿಲಾಕ್ಕೋಬೋದು, ನಿದ್ದೆ ಮಾಡೋದಕ್ಕೆ ಸುಲಭ, ಏನೋ ಏನಾದ್ರೂ ಉಪಯೋಗಕ್ಕೆ ಹೇಳ್ಕೊಳ್ಳಿ ನೀವು. ಹೇಗೆ ಒಂದೇ ಆಕಾಶವನ್ನು ಉಪಾಧಿಯಿಂದ ನಾವು ಭೇದ ಮಾಡ್ಕೊಂಡಿದ್ದೀವಿ ಹೊರತು ತನ್ನ ರೂಪದಲ್ಲಿ ಆಕಾಶ ಏನಾದರೂ ವ್ಯತ್ಯಾಸವಾಗಿದೆಯಾ? ಒಂದೇ ಥರ ಇದೆ. ಹೇಗೋ ಅದಕ್ಕೆ ಆಕಾಶಕ್ಕೆ ಅಯ್ಯೋ ಅಷ್ಟು ಜಾಗಕ್ಕೆ ಇದನ್ನು ಕಟ್ಟಿ ಗುಡಿ ಕಟ್ಟಿ
ದೇವ್ರ ಕೋಣೆ ಅಂತ ಮಾಡಿದ್ರು, ಇನ್ನೊಂದು ಜಾಗ ಟಾಯ್ಲೆಟ್ ಒಂದು ಮಾಡಿಬಿಟ್ರು, ನನ್ನ ಬೇಜಾರ ಇಲ್ಲ. ಗುಡಿ ಕಟ್ಟಿರೋ ಜಾಗದಲ್ಲಿ ಖುಷಿನೋ, ಅದಕ್ಕೆ ಟಾಯ್ಲೆಟ್ ಮಾಡಿರೋ ಜಾಗದಲ್ಲಿ ಬೇಜಾರು ಆಕಾಶಕ್ಕೆ. ಹಾಗೆ ಬೇಜಾರು ಮಾಡ್ಕೊಂಡಿದ್ದಿದ್ರೆ ಯಾರೂ ಬದುಕಕ್ಕಾಗ್ತಿರ್ಲಿಲ್ಲ ಪ್ರಪಂಚದಲ್ಲಿ. ಯಾಕೆ? ಆಕಾಶದ ಸ್ವಭಾವ ಅಲ್ಲ ಆಕಾಶ, ಅದರ ಮೇಲೆ ನೀನು ಅಧ್ಯಾರೋಪಣೆ ಮಾಡ್ತಾ ಇರೋದೇ ಹೊರತು ಇದು ಒಳ್ಳೆಯ ಜಾಗ, ಇದು ಕೆಟ್ಟ ಜಾಗ, ಇದು ಬೇಡದೇ ಇರೋ ಜಾಗ, ಇದು ಬೇಕಾಗಿರೋ ಜಾಗ ಅಂತ. ಆಕಾಶದ ಸ್ವರೂಪದಲ್ಲಿ ಯಾವುದು ಬೇಕು ಇಲ್ಲ, ಬೇಡನೂ ಇಲ್ಲ. ಯಾಕೆ? ಅದು ಇನ್ನೊಂದು ಅಂತಲೇ ಅಂದ್ಕೊಳ್ಳಲ್ಲ. ನೀನು ಎಂತೆಂಥ ಉಪಾಧಿಯನ್ನು ಅದಕ್ಕೆ ಕಟ್ಟಿದರೂ ಅದು ನನಗಿಂತ ಬೇರೆಯಾಗಿರೋದು ಒಂದು ಅಂತ ಅದು ಅಂದ್ಕೊಳ್ಳೋದೇ ಇಲ್ಲ. ಹಾಗೆ ಪರಮಾತ್ಮನು ಸರ್ವವ್ಯಾಪಕನಾಗಿ ಒಂದೇ ರೀತಿ ಇರೋಂಥವನನ್ನೇ ನಾವು ಈಗ ರೂಪವನ್ನು ಏನು ನೋಡ್ತಾ ಇದ್ದೀವಿ ನಮ್ಮ ತಪ್ಪು ತಿಳುವಳಿಕೆಯಿಂದ, ಆ ತಪ್ಪು ತಿಳುವಳಿಕೆಯನ್ನು ಕಳೆಯುವುದಕ್ಕಾಗಿ ಈ ರೂಪ ಈ ವಸ್ತುವಿಗೆ ಸೇರಿದ್ದು ಅಂದ್ಕೋಬೇಡ. ಈ ವಸ್ತು ಅನ್ನೋದು ಕೂಡ ಪರಮಾತ್ಮನ ರೂಪವೇ ಅಂತ ನೋಡು. ಯಾಕೆ? ಪರಮಾತ್ಮನಿಗಿಂತ ಬೇರೆ ಆಗಿಲ್ಲ, ನೀನು ವಸ್ತು ಅಂತ ನೋಡ್ತಾ ಇದೀಯ. ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕೆ ಉಪದೇಶವೇ ಹೊರತು ಪರಮಾತ್ಮ ಹೀಗಾಗಿದ್ದಾನೆ ಅಂತ ಹೇಳಿ ಏನೂ ಆಗಬೇಕಾಗಿಲ್ಲ. ಪರಮಾತ್ಮನಿಗೆ ಯಾವ ವ್ಯತ್ಯಾಸನೂ ಇಲ್ಲ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.